is rain. ಹೇಳಿದಿಲ್ಲ ಅದನ್ನ ಕೇಳಿಸ್ಕೊಂಡವ್ರು ಸುಮ್ಮನಿರ್ತಾರೆ. ತಪ್ಪಾಗಿ ಹೇಳಿದ್ನ ಏನು? ಬಾಯಿ ತಪ್ಪಿ ಬಂದಿರ್ಬೇಕು. ಬಾಯಿ ತಪ್ಪಿ ಅದು ಅವ್ರ ಮುಂದೆ ಹೋಗಯ್ಯ, ತಪ್ಪಾಯ್ತು ಅಂತ ಕೇಳ್ಕೊ ಹೋಗು. ಶಾಸ್ತ್ರಿಗಳೇ, ಏನು ತಿಳಿದ ಈ ಬಾಯಿಂದ ಅಪಾರ್ಥವಾದ್ರು ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಏನೇ ಕ್ಷಮಿಸೋದು? ಮಂತ್ರ ಹೇಳೋದು ಭಗವಂತನಿಗೆ ಮಾಡೋ ಸೇವೆ, ಕೂಲಿ ಕೆಲಸ ಅಲ್ಲ. ಕಾಟಾಚಾರಕ್ಕೆ ಮಾಡಬಾರ್ದು. ಅವನನ್ನ ಬ್ರಾಹ್ಮಣ ಅನ್ನೋಲ್ಲ. ಯಾವಾಗಲೂ ಮಂತ್ರಗಳನ್ನ ಭಯಭಕ್ತಿಯಿಂದ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಆಗ್ಲೇ ಹೇಳೋ ಬಾಯಿ ಕೇಳೋ ಕಿವಿ ಎರಡು ಪವಿತ್ರವಾಗಿರೋದು. ಅರ್ಥ ಆಯ್ತೇನು? ಶ್ರೀನಿವಾಸ ಶಾಸ್ತ್ರಿಗಳು ಮಹಾನ್ ಯೋಗ್ಯರು. ಅರ್ಚಕರು ಮಂತ್ರ ಓದೋದ್ರಲ್ಲಿ ತಪ್ಪನ್ನು ಕಂಡು ಹಿಡಿದು ಬೆಳೆ ಬೆಳಗ್ಗೆನೆ ಬೋಧನೆ ಮಾಡಿಬಿಟ್ಟು ಬ್ರಾಹ್ಮಣರು ಹೇಗಿರ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಆದ್ರೆ ಅವ್ರ ಮಗನ್ನ ಹೇಗೆ ಬೆಳೆಸ್ಬೇಕು ಅಂತ ಆ ಬ್ರಾಹ್ಮಣನಿಗೆ ಇನ್ನೂ ಗೊತ್ತಿಲ್ಲ. ಎಲ್ಲಿದೆ ಇದ್ದಿದ್ದೆಲ್ಲ ನೀನೇ ಉಡಾಯಿಸ್ಕೊಂಬಿಟ್ಟ? ಇವತ್ ನಾವ್ ಎದ್ದು ಬೆಳಿಗ್ಗೆನೆ ಸರಿ ಇಲ್ಲ ಕಣ್ರ. ಇವತ್ತು ಕೃಷ್ಣ ಎದುಗಳಿಗೆ ಸೂಪರ್. ಕೃಷ್ಣ ಒಂದ್ 200 ರೂಪಾಯಿ ಕೂಡ, ನನ್ನ ಹೆಂಡತಿ ಹುಷಾರಿಲ್ಲ, ಔಷಧಿ ತಗೊಂಡೋಗ್ಬೇಕು. ನೋಡಮ್ಮ, ನಾವ್ ಆಡಿದಂದ್ರೆ ಬಾರು ಇಲ್ಲಿ ಹೆಂಡತಿ ಮಗು ಸೆಂಟಿಮೆಂಟ್ ಬೇಡ. ಕಾಸ್ ಕಳ್ಕೊಂಡಿದ್ಯಾ? ಕಾರ್ ಕಾಕೊಂಡು ಹೋಗ್ತಾ ಇರು. ಕೇಳದ್ನಲ್ಲ ಕೊಡತ್ತಾನೆ. ಏನ್ ಬೆವಸ ದುಡ್ಡು? ನೀನ್ ಒಬ್ನೇ ತಗೊಂಡೋಗ್ಬೇಕಾ? ಅರ್ಧ ಮಾಡ್ಬಿಟ್ಟು ಹೋಗ್ಮರಿ. ಏ ನಮ್ಮ ಮುಖ ನೋಡ್ತೀಯ, ಕೊಡ್ತೀಯ ಇಲ್ವಾ?
ಇಡೀ ರಾತ್ರಿ ಎಲ್ಲಿ ಹೋಗಿದ್ಯೋ? ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ಗೊತ್ತಿಲ್ವಾ? ಹೊಸ್ತಾ ಕೇಳ್ತಾ ಇದೀಯಾ? ಅಭಿಷ್ಟು ಅಭಿಷ್ಟು, ಇಡೀ ಬ್ರಾಹ್ಮಣ ಕುಲಕ್ಕೆ ಅಪಚಾರವಾಗಿ ಹುಟ್ಟಿದ್ಯೋ ಲೊಪ್ಪಾಪಿ. ಆಚಾರ ವಿಚಾರ ಶಾಸ್ತ್ರ ಇವುಗಳನ್ನೆಲ್ಲ ಮೈಗೂಡಿಸ್ಕೊಂಡಿರೋ ಈ ಶ್ರೀನಿವಾಸ ಶಾಸ್ತ್ರಿ ಹೊಟ್ಟೆಯಲ್ಲಿ ನಿನ್ನಂಥ ಮಗನೇ ನಾನು, ಪೂರ್ವಾರ್ಜಿತ ಕರ್ಮ ಅಲ್ವೋ? ಇಡೀ ರಾತ್ರಿ ಕುಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ಮನೆಗೆ ಬರ್ತಾ ಇದೆಯಲ್ಲ, ನಿಂಗೆ ಸ್ವಲ್ಪ ಮರ್ಯಾದೆ ಇಲ್ಲ? ಇದು ನನ್ನ ಸ್ವಂತ ವಿಷಯ, ಇದರಲ್ಲಿ ನಿನ್ನ ತಲೆ ಹಾಕ್ಬೇಡ. ಬೆಳಗ್ಗೆನೆ ಹೇಳ್ತೀಯ, ಹೊಳೆಯಲ್ಲಿ ಮುಳುಗ್ತೀಯ, ದೇವಸ್ಥಾನ ಪೂಜೆ ಪುರಸ್ಕಾರ ಅಂತ ತಿರುಗಾಡ್ತೀಯ, ನಾನು ಯಾಕಂತ ಕೇಳಿದಿನ ಇಲ್ವಲ್ಲ? ನಿನಗೆ ಅದ್ರಲ್ಲಿ ಭಕ್ತಿ ಅದನ್ನ ಮಾಡ್ತೀಯ, ನನಗೆ ಇದ್ರಲ್ಲಿ ಭಕ್ತಿ ನಾ ಇದನ್ನ ಮಾಡ್ತೀನಿ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಒಲಿಯುವನು ಆ ಪರಮಾತ್ಮ. ನಿನ್ನ ಗೊಡ್ಡ ಅಡ್ವೈಸ್ ಅಂತ ಇಟ್ಕೋಬೇಡ, ನೀನ್ ಕೆಲಸ ಮಾಡ್ಕೋ. ಬಾಯ್ ಒಂದು ಕೊಟ್ರೆ ಬಾಯಿಗಿನ ಹಲ್ಲುಗಳೆಲ್ಲ ಉದುರು ಬೀಳ್ಬೇಕು. ಇನ್ನಂತ ಮಗನ್ ನಾವು 9 ತಿಂಗಳು ಹೊತ್ಕೊಂಡಲ್ಲ ಈ ಹೊಟ್ಟೆಯಲ್ಲಿ. ಇನ್ನು ಮುಂದೆ ಹೀಗೆ ಮಾತಾಡಿದ್ರೆ ಜಾಗ್ರತೆ, ಹೊರಟೋಗಿ ಇಲ್ಲಿಂದ. ಬನ್ರಿ ಹೋಗೋಣ, ಅವನ ಜೊತೆ ಏನ್ ಮಾತು. ಮುದ್ಕಿ ನೀನೇ ಸುಮ್ಮನಿದ್ಯಾ? ನೀನೊಂಚೂರು ಹೋಗದ್ ಬಿಟ್ರೆ ಒಟ್ಟಿಗೆ ಒರ್ಸ್ಕೊಂಡ್ ಬಿಡ್ತೀನಿ. ನಾನ್ ಏನಪ್ಪ ಹೇಳೋದು, ನಿಮ್ಮಪ್ಪ ಆಚಾರ ನೀನ್ ಅಪಚಾರ, ನಿಮ್ ಜೊತೆ ಇರೋದು ನನ್ ಗ್ರಹಚಾರ. ಏನ್ ಓದ್ತಿದ್ದ ನಿಮ್ ಹುಡುಗ? 1ನೇ ಕ್ಲಾಸ್ ಓದ್ತಿದ್ದಾನೆ ಶಾಸ್ತ್ರಿಗಳೇ. ಹಾ, ಈಗಿನ್ಲೇ ಅವ್ನು ಚೆನ್ನಾಗಿ ಆಚಾರ ವಿಚಾರಗಳನ್ನ ಕಲಿಸಿ. ನಮಸ್ಕಾರ ಶಾಸ್ತ್ರಿಗಳೇ. ನಮ್ಮನೇಲಿ ಒಬ್ಬ ಇದಾನಲ್ಲ, ಹಾಗಾಗ್ಬಿಡ್ತಾನೆ. ಹಾ, ನಂಗೊಂದ್ ಸ್ವಲ್ಪ ಕೊಡು. ಇದ್ ಅಂಜಿಲೋ? ಪರವಾಗಿಲ್ಲ ಕೊಡು. ಸರಿ, ನೀ ತಿನ್ಬಿಟ್ಟು ಸ್ವಲ್ಪ ನಾನು ಕೊಡು. ನಿನ್ನೆಂಜಲು ಅವನು ತಿನ್ನಿಸ್ತಾ ಇದೆಯೋ ಯಾವನು ನಿಮೇಶ್ರು? ಸ್ವಾಮಿಯವರ, ನನ್ನ ಏನ್ ಬೇಕಾದ್ರೂ ಬರಿ, ಪರಾಗಿಲ್ಲ. ಆದ್ರೆ ನಮ್ ಪಾಠ ಹೇಳ್ಕೊಡೋ ಗುರುಗಳಿಗೆ ಮಾತ್ರ ಬೈಬೇಡಿ. ನನಗೆ ಎದುರ್ತ ಹೇಳ್ತಾ ಇದೇನೋ, ಕರೆಯೋ ನಿಮೇಶ್ರನ್ನ. ನಮಸ್ಕಾರ ಶ್ರೀನಿವಾಸ ಶಾಸ್ತ್ರಿಗಳಿಗೆ. ಏನ್ ಶಾಸ್ತ್ರಿಗಳು, ನೀವ್ಯಾಕೆ ಬಂದ್ರಿ ಸ್ಕೂಲ್ಗೆ? ರೇ, ನಾನ್ ಸ್ಕೂಲ್ ಬರೋದು ಹಾಕಿರ್ಲಿರಿ, ಒಂದ್ ಅನಾಹುತ ನಡೆದು ಹೋಗಿದೆ. ಏನಾಯ್ತೀಗ? ಏನಾಗ್ಬೇಕು? ಒಬ್ಬ ಬ್ರಾಹ್ಮಣ ಹುಡುಗನ್ಗೆ ಕೀಳ್ ಜಾತಿ ಹುಡುಗ ಎಂಜಲ್ ತಿನ್ನಿಸ್ತಾ ಇದ್ದಾರೆ. ಸ್ಕೂಲ್ ಶಾಸ್ತ್ರಿಗಳೇ, ಅದಕ್ಕೆ ಎಂಜಲ್ ತಿನ್ಸ್ಬಿಡೋದ? ಜಾತಿ ಮತ ಭೇದ ಭಾವ ಅವೆಲ್ಲ ಇಲ್ಲಿಲ್ಲ, ನಾವೆಲ್ರಿಗೂ ಒಂದೇ ತರ ಪಾಠ ಹೇಳ್ಕೊಡೋದು. ನೀವು ಒಬ್ಬ ಬ್ರಾಹ್ಮಣನ ಹೀಗೆ ಮಾತಾಡ್ತಿರಲ್ಲ, ನಿಮಗೆ ಸರಿ ಅನ್ಸುತ್ತೇನ್ರಿ? ಮಕ್ಕಳ ಮನಸ್ಸು ಕಲ್ಮಶ ಇಲ್ಲದೆ ಇರುವಂತದ್ದು. ಈಗ ನಾವು ಅವ್ರಿಗೆ ಏನ್ ಹೇಳ್ಕೊಡ್ತೀವೋ ಅದೇ ಅವ್ರ ಭವಿಷ್ಯನ ರೂಪಿಸೋದು. ಒಳ್ಳೇದನ್ನ ಹೇಳ್ಕೊಟ್ರೆ ನಾಳೆ ಅವನ್ ದೇಶಕ್ಕೆ ಒಳ್ಳೆ ಪ್ರಜೆ ಆಗ್ತಾನೆ, ಕೆಟ್ಟದನ್ನ ಹೇಳ್ಕೊಟ್ರೆ ಅವನ್ ಕೆಟ್ಟವನಾಗ್ತಾನೆ. ನೋಡಿದ್ರ ಅಲ್ಲಿ ನೀವು ಅವ್ರನ್ನ ಅಷ್ಟೊಂದು ಬೈದ್ರು, ಅವರಿಬ್ರು ಒಟ್ಟಿಗೆ ಸೇರ್ಕೊಂಡು ಆಟ ಆಡ್ತಾ ಇದಾರೆ, ಇದಕ್ಕೇನಂತೀರಿ? ನಿಮ್ಮ ಹತ್ರ ಮಾತಾಡೋನು ಬುದ್ಧಿ ಇಲ್ಲ. ಶಾಸ್ತ್ರಿಗಳೇ, ಅಪರೂಪಕ್ಕೆ ಬಂದಿದ್ದೀರ, ಒಂದಿಷ್ಟು ಕಾಫಿ ಕುಡ್ಕೊಂಡು ಹೋಗಿ. ಹುಡುಗಾಟ ಮಾಡ್ತೀಯ? ಏ ನೋಡಿ ತಿನ್ನಯ್ಯ. ಇರೇ ತಿಂತೀನಿ. ಮಚಣ್ಣ, ನಿಂಗಿನ್ನು ಊಟ ಬಂದಿಲ್ವಾ? ಇಲ್ಲ ಕಯ್ಯ, ಇನ್ನೇನು ಬರೋ ಹೊತ್ತಾಯ್ತು. ಬತ್ತಾ ಇದೆ, ಬತ್ತಾ ಇದೆ. ಏನ್ಲಾದ ಬತ್ತಾ ಇರೋದು? ವಾಸನೆ ಬತ್ತಾ ಇದೆ. ಹಾ, ಮೊದ್ಲು ವಾಸನೆ ಬತ್ತದೆ, ಆಮೇಕೆ ಕಲ್ಯಾಣಿ ಊಟ ತಕೊಂಡ್ ಬತ್ತಾಳೆ. ಓ ಕಲ್ಯಾಣಿ ಬಂದ್ಯಾ? ಮೀನ್ ಸಾರ್ ತಂದ್ಯಾ? ನಿಂಗೋಸ್ಕರ ತಟ್ಟೆ ಹಿಡ್ಕೊಂಡ್ ಕಾಯ್ತೇವ್ ನೀ, ಮೀನ್ ಸಾರ್ ತಂದಿದ್ದಿ ತಾನೆ? ಮೊದ್ಲು ಬುಟ್ಟಿ ಇಳ್ಸು. ಆಹಾ, ಊಟ ಮಾಡ್ತಾ ಇದ್ರೆ ಮೀನ್ ಸಾರ ಸರ್ರು ಅಂತ ತಲೆಗೆ ಇರ್ತದೆ. ತಿನ್ನಯ್ಯ ತಿನ್ನು, ನಾನ್ ಎಷ್ಟು ಮಾಡಾಕಿದ್ರು ಅಷ್ಟಯ್ಯ. ಓ, ಏನದ್ ಗಲಾಟೆ? ಊಟ ಮಾಡೋ ಹೊತ್ತಲ್ಲೇ ಊಟ ಮಾಡೋ, ಬಾಯಿ ಮುಚ್ಕೊಂಡು ಊಟ ಮಾಡ್ಬೇಕು. ಕಲ್ಯಾಣಿ, ಹುಡುಗರು ಸ್ಕೂಲಲ್ಲಿ ಕಾಯ್ತಾ ಇದಾರಮ್ಮ, ಬೇಗ ನನಗೊಂದಿಷ್ಟು ಬಡಿಸ್ಬಿಟ್ರೆ ಗಬ ಗಪ ಅಂತ ತಿನ್ಬಿಟ್ಟು ಹೊರಟು ಬಿಡ್ತೀನಿ. ಕೊಡಿಲಿ ಕೊಡಿಲಿ, ಇದೇನು ಭಿಕ್ಷಕರು ಕೊಡೋದ್ರೆ ಅಡಿಗೆಲಿ ಕೊಡ್ತಾ ಇದೀಯಾ? ಕೊಡಿಲಿ. ಇದೇನು ನೀವು ಜಮಾಯಿಸ್ತಾ ಇದ್ದೀರಾ? ಯಾಕೆ ಮೀನ್ ಬಿಡಮ್ಮ, ಮೇಷು ಮೀನ್ ತಿನ್ಬಾರ್ದು ಅಂತ ಇದೆಯೇನು? ವಿಜ್ಞಾನಿಗಳು ಇದನ್ನ ಏನ್ ಹೇಳಿದಾರೆ ಗೊತ್ತಾ? ಜಲಪುಷ್ಪ ಅಂತ ಹೇಳಿದ್ದಾರೆ, ಪ್ಯೂರ್ ವೆಜಿಟೇರಿಯನ್. ನೀವೆಲ್ಲ ತಿನ್ನೋದಕ್ಕೆ ನಮ್ಗೇನು ಸಿಗ್ದಂಗ ಆಗೋಯ್ತು. ಯಾರಿಗೋ ಒಬ್ರಿಗೆ ಸಿಗ್ತಾ ಇದೆಯಲ್ಲ. ಶಿವಾನ್ ಜಮಾಯಿಸಿ. ಒಳ್ಳೇದು ಕೆರೆದೋ ಇದು? ಒಳ್ಳೇದು, ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ ಮೀನ್ ಸಾರ್ ನೀನು. ಮೇಷ್ಟ್ರೆ ಸತ್ಯ ಹೇಳಿದ್ರಿ ಮೇಷ್ಟ್ರೆ, ನಂಗೆ ಏನಾರ ವಯಸ್ ಕಮ್ಮಿ ಇದ್ದಿದ್ರೆ ಕಲ್ಯಾಣಿನ 7ನೇ ಮದುವೆ ಮಾಡ್ಕೊಂಡ್ಬಿಡ್ತಿದ್ದೆ. ಯೋ ತಿನ್ನಯ್ಯ, ಬುಟ್ರೆ ಊರಾಗಿರೋನ್ನೆಲ್ಲ ಮಾಡ್ಕೊಂಡ್ಬಿಡ್ತೀಯ. ಟಿವಿ ಚೆನ್ನಾಗಿ ಮದುವೆ ಮಾಡ್ಕೋತಾನಂತೆ. ಮದುವೆ ಸೋದ್ರ ಮಾವ ಇಲ್ವಾ ನಿನ್ಗೆ ಮದುವೆ ಮಾಡ್ಕೊಳಕ್ಕೆ?
ನೋಡು ನಾಳೆಯಿಂದ ಅವನಿಗೆ ಮೀನ್ ಸಾರ್ ಹಾಕ್ಬೇಡ. ಮೇಷ್ಟ್ರೆ ನೀವೇನು ಯಾವಾಗ ನೋಡಿದ್ರು ತಲೆ ಮೇಲೆ ಟೋಪಿ ಹಾಕೊಂಡೇ ಇರ್ತೀರಲ್ಲ? ಅದು ಕಾಲ ತುಂಬಾ ಕೆಟ್ಟೋಗ್ಬಿಟ್ಟಿದೆ, ಯಾರು ಯಾವಾಗ ಟೋಪಿ ಹಾಕ್ತಾರೋ ಗೊತ್ತಾಗಲ್ಲ, ಅದಕ್ಕೆ ಸೇಫ್ಟಿಗೆ ನಾನೇ ಹಾಕೊಂಡ್ಬಿಟ್ಟಿದ್ದೀನಿ. ಏನ್ಲ ಸುತ್ತಮುತ್ತ ಊರ್ನಾಗೆ ದರೋಡೆ ಜಾಸ್ತಿ ಆಗ್ಬಿಡದಂತೆ, ಅದು ಹಾಳ್ ಹಗ್ಲಲ್ಲೇ ಎಷ್ಟು ಚೆನ್ನಾಗಿ ಬರ್ತಾವ ನೋಡ್ಲ. ದರೋಡೆ ಮಾಡುವವರು ಅಂದವಾದ ಉಡುಗೆ ತೊಡುಗೆಗಳನ್ನು ತೊಟ್ಟು ಕಣ್ಣಿಗೆ ಕೂಲಿಂಗ್ ಗ್ಲಾಸು, ಕೈಗೆ ವಾಚು, ಜೊತೆಗೆ ಕಿಟ್ ಬ್ಯಾಗು, ನೋಡಲು ಸುಂದರವಾಗಿರುತ್ತಾರೆ, ಅಕ್ಕಪಕ್ಕದ ಊರಿನ ಪರಿಚಯದವರೆಂದು ಹೇಳಿಕೊಳ್ಳುತ್ತಾರೆ. ಇದಲ್ಲದೆ ಗಿಟಾರು, ಮೌತಾರ್ಗನ್ನು, ಕೊಳಲು ಇಂತಹ ಯಾವುದಾದರೂ ವಾದ್ಯಗಳನ್ನು ಉಪಯೋಗಿಸುತ್ತಾ ಅನುಮಾನ ಬಾರದಂತೆ ನಟಿಸುತ್ತಾರೆ. ಸ್ಟ್ರಾಂಗ್ ಆಗಿ ಮೀಡಿಯಂ ಆಗಿ ಸಕ್ಕರೆ ಹಾಕಿ ಗಟ್ಟಿ ಹಾಲಿಂದ ಒಂದು ಟೀ ಮಾಡ್ಕೊಡಪ್ಪ. ಒಂದು ಟೀ ಹಾಕ್ಲ. ಪೇಪರ್ನಲ್ಲಿ ಹೆಂಗೆಂಗ್ ಬಂದೈತೋ ಹಂಗಂಗೆ ಅವನಲ್ಲಲ್ಲ ಇವನು, ನನ್ ಯಾಕೋ ಅನುಮಾನ ಕಾಣಲ್ಲ ಇವನ್ ನೋಡಿದ್ರೆ. ಹೌದು ಕಣ್ಣ, ಆದ್ರೆ ಒಂದೇ ಒಂದ್ ಕಾಣ್ತಾ ಇಲ್ವಲ್ಲ. ಏನದು? ಅದೆಂತದು ಗಿಟಾರೋ ಪಟಾರೋ ಅಂತ ಬರ್ದಿತ್ತಲ್ಲ, ಅದೇ ಕಾಣ್ತಾ ಇಲ್ವಲ್ಲ. ಸುಮ್ನಿರ್ಲ, ಹಂಗೇನಾರ ಇತ್ತು ಅಂದ್ರೆ ಮಗನ್ನ ಕೆಡಕೊಂಡ್ ಮಡ್ಬಿಡವ. ಸಾರು, ಯಾವೂರು? ಸೊಳ್ಳೆಕೆರೆ. ಹೆಸರೇನ್ ಸಾರು? ಯು ಮೀನ್ ಮೈ ನೇಮ್? ಸಬೀನಾ. ಸಬೀನಾ ಅಂದ್ರೆ ಪಾತ್ರತಿ ಕೊಪ್ಪುಡಿ ಅಲ್ವರ? ದಟ್ಸ್ ಮೈ ನೇಮ್, ನನ್ನ ಹೆಸರದು. ಕಣ್ಗೇನಾಗೈತೆ, ಅದೆಂತದೋ ಏರ್ಸ್ಕೊಂಬಿಟ್ಟಿದ್ದೀರಾ? ಇದ ಕೂಲಿಂಗ್ ಗ್ಲಾಸ್ ಫ್ರಮ್ ಸೌತ್ ಆಫ್ರಿಕಾ. ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಓ ಥ್ಯಾಂಕ್ ಯು. ₹10. ಕೀಪ್ ದ ಚೇಂಜ್. ಚಿಕ್ಕ ಪಿಕ್ ಅಂದ್ರೆ ಚೆನ್ನಾಗಿರಲ್ಲ ಅಂತ ಸ್ಟೈಲ್ ಆಗಿ ಸಬೀನಾ ಅಂದ್ರೆ. ಈಗೇನ ಮಾಡೋದು, ಮೈಮೂಳೆ ಎಲ್ಲ ಮುರ್ಕೊಂಡು ಬಂದಿದ್ಯಾ? ನಾನು ಏನು ಅಂತ ಔಷಧಿ ಕೊಡ್ಲಿ? ಅಪ್ಪಯ್ಯ, ಹೆಂಗು ಮಾಮ ರಾಜಾ ಅಂತ ಬಂದಿದ್ದಾರೆ, ಒಂದ್ 10 ದಿವಸ ಔಷಧಿ ಕೊಟ್ರಾಯ್ತು. ಒಂದ್ ಕೆಲಸ ಮಾಡು, ಮೊಳಕಾಲ್ ನೋವಿಗೆ ಮೇಕೆ ಕಾಲ್ ಸೂಪು, ಸೊಂಟದ ನೋವಿಗೆ ಮೊಳದ ಸೂಪು, ಬೆನ್ನು ನೋವಿಗೆ ಬಾವಲಿ ಸೂಪು. ಅಪ್ಪಯ್ಯ ಅಪ್ಪಯ್ಯ, ಗೂಬೆ ಸೂಪ್ ಯಾವ್ದಕ್ಕೂ ಹೇಳಿದ್ಯಲ್ಲ ಅಪ್ಪಯ್ಯ. ಗೂಬೆ ಸೂಪ ಅಕ್ಕಿ ಪಿಕ್ರು ಉಪಯೋಗಿಸಲ್ಲ ಇದನ್ನ, ಇದುವರೆಗೂ ನಾನು ಹೆಸರೇ ಕೇಳಿಲ್ವಲ್ಲ. ಸುಂದಿರಮ್ಮ, ಗೂಬೆ ಸೂಪ್ ಕುಡಿದ್ರೆ ಇವನಿಗೆ ಮಾತೇ ನಿಂತೋಗುತ್ತೆ. ತಗೋ ಸದ್ಯಕ್ಕೆ ಎಣ್ಣೆ ಹಚ್ತಾ ಇರು, ನೋವು ಹೊರಟೋಗುತ್ತೆ. ನಾನು ಹೋಗಿ ಬೇವನ್ ಸೊಪ್ಪು ಕಿತ್ಕೊಂಡ್ಬರ್ತೀನಿ. ಬೇವನ್ ಸೊಪ್ಪ ಯಾಕಮ್ಮ ಭಯ? ಅದು ಬಸ್ಸಾರು ಮಾಡಿ ನಿನಗೆ ಉಣ್ಣಕ್ಕೆ ಇಕ್ಕಕ್ಕೆ ಕಣಪ್ಪ. ಬೇವನ್ ಸೊಪ್ಪಲ್ಲಿ ಬಸ್ಸಾರ? ನನಗೆ MBBS ಕಣೆ, ಅಪ್ಪ ಮಗಳು ಸೇರ್ಕೊಂಡು ನನಗೆ ಕಿವಿಚುತ್ತಾ ಇದ್ದೀರಾ? ಇದೇನಿದು? ಕೀಲ್ ನೋವಿಗೆ ಎಣ್ಣೆ ಮಾಮ, ತೆಗಿ ಹಚ್ಚತೀನಿ.
ಪಂಚತೆಗೆ ಮಾಮ. ಅಯ್ಯೋ ಇರ್ಲಿ. ತುಂಬಾ ಚೆನ್ನಾಗಿ ನುಡಿಸ್ಬಿಟ್ಟೆ ಕಣಯ್ಯ. ಸ್ವರಸ್ಥಾನಗಳೆಲ್ಲ ಅಚ್ಚುಕಟ್ಟಾಗಿವೆಯಪ್ಪ. ಏನಯ್ಯ ಕಲ್ಯಾಣಿ ರಾಗನ ಒಳ್ಳೆ ಕಬ್ಬಿನ ರಸ ಸುರಿದಾಗಿ ಸುರಿಸ್ಬಿಟ್ಟಿಯಲ್ಲಯ್ಯ. ಯಾರ ಮಗನಪ್ಪ? ನಾನು ನಾಗಮಣಿ ಮಗನೇನಯ್ಯ. ಹಾಗನ್ನು ಇಷ್ಟೊಂದು ಲಯಬದ್ಧ ನುಡಿಸ್ಬೇಕಾದ್ರೆ ಅವನ ಮಗನೇ ಆಗಿರ್ಬೇಕಲ್ಲ. ಅಲ್ಲ ನಾರಾಯಣ ಶಾಸ್ತ್ರಿಗಳ ಮಗನೇ, ಅವನು ನನ್ನ ಶಿಷ್ಯನೇ ಅಪ್ಪ. ಅವನಿಗೂ ಈ ಸಂಗೀತ ಅನ್ನೋದು ರಕ್ತದಲ್ಲೇ ಬೆರೆತು ಹೋಗಿದೆ. ಬೇಷ್. ಏನಯ್ಯ? ನಾನು ಮಾಚನವರ ಅಳಿಯ. ಶಾಸ್ತ್ರಿಗಳೇ, ಏನಪ್ಪ ಹಾಗೆ ನೋಡ್ತಿದ್ಯ? ಅವರು ಶ್ರೀನಿವಾಸ ಶಾಸ್ತ್ರಿಗಳು, ಆಚಾರ ವಿಚಾರಗಳಲ್ಲಿ ಪರಮ ಪಂಡಿತರು. ನಿನ್ನ ಸಂಗೀತ ಆಚಾರವಾಗಿತ್ತು, ಜಾತಿ ಅವರಿಗೆ ಅಪಚಾರವಾಗುತ್ತೆ. ಅಪಚಾರ? ಹೌದಪ್ಪ, ಬೇರೆ ಜಾತಿಯವರು ನೆರಳು ಸೋಕ್ಸ್ಕೊಳ್ಳಲ್ಲ ಅವರು. ಈಗ ನಿನ್ನ ಮುಟ್ಬಿಟ್ರಲ್ಲ ಅಷ್ಟೇ. ಎಲ್ರಪ್ಪ ಮೇಸ್ಟ್ರು ಬರ್ಲಿಲ್ವೇನ್ರಯ್ಯ? ಅವ್ರು ಹೇಳಿ ಕಳಿಸಿದ್ರೇನಪ್ಪ? ಅವರೆಲ್ಲಿ ಮೊದಲಾಗಿಲ್ವಲ್ಲ. ನಮ್ಮ ಪೂರ್ವಿಕರು ನಮಗ್ ಮಾತ್ರ ಪಾಠ ಹೇಳ್ಕೊಡ್ತಾ ಇದ್ರು. ಈ ಮೇಷ್ಟ್ರು ಬೇರೆ ಜಾತಿಯವ್ರಿಗೂ ಹೇಳ್ಕೊಡ್ತಾ ಇದ್ದಾರೆ. ದೇಶ ತುಂಬಾ ಕೆಟ್ಟೋಯ್ತು. ಮೇಷ್ಟ್ರು ಬರ್ತಾ ಇದ್ದಾರೆ, ಅವ್ರ ಹತ್ರ ಹೆಚ್ಚಿಗೆ ಯಾರು ಮಾತಾಡಬೇಡಿ. ಅವ್ರಿಗೆ ವೇದಾನು ಗೊತ್ತು, ವ್ಯಾಖ್ಯಾನನು ಗೊತ್ತು. ಅವ್ರ ಹತ್ರ ಮಾತಾಡಿ ಆಮೇಲೆ ಅವ್ರ ಬಾಯಿ ಸಿಕ್ಕಾಕೊಂಡಿರಿ. ಜೋಕೆ ಕ್ಷಮಿಸ್ಬೇಕು, ಕ್ಷಮಿಸ್ಬೇಕು. ಸ್ವಲ್ಪ ತಡ ಆಗೋಯ್ತು. ಏನ್ ಪುಟ್ಟ ಶಾಸ್ತ್ರಿ, ಇಷ್ಟೊತ್ತೇನಪ್ಪ ಮಾಡೋದು? ಎಲ್ಲರೂ ನಿನಗೋಸ್ಕರ ಕಾಯ್ಕೊಂಡಿದ್ದಾರೆ. ನಾನೇನ್ ಗೋಲಿನ ಆಡ್ತಾ ಇದ್ದೀನಿ? ಮಕ್ಕಳಿಗೆ ಪಾಠ ಹೇಳ್ಕೊಟ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಬರೋದು ಬೇಡ ಶಾಸ್ತ್ರಿಗಳೇ. ಏನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಆಂಜನೇಯನ ಬಾಲದ ತರ ಎಳೆದು ಮಾತಾಡ್ತೀಯ ವಿನಃ ಒಂದು ನಿಖರವಾದ ಉತ್ತರ ಯಾವತ್ತೂ ಹೇಳಿಲ್ಲ ನೀನು. ಸರಿ ಕರ್ಸಿದ್ಯಾ? ಅಲ್ಲಪ್ಪ, ಈ ವರ್ಷನು ನಮ್ಮ ಅಗ್ರಹದಲ್ಲಿ ಉತ್ಸವನ ವಿಜೃಂಭಣೆಯಿಂದ ಮಾಡಬೇಕು. ಓಹೋ, ಹೊರಗೆ ನಿಂದು ಬರೋರಿಗೆ ಊಟ ತಿಂಡಿ ಉಳ್ಕೊಳಕ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಬೇಕು. ಈ ಜವಾಬ್ದಾರಿ ನಿನಗೆ ವಹಿಸಿದೆ. ನನಗೆ ತುಂಬಾ ಸಂತೋಷ. ಇದಕ್ಕಾಗಿ ಎಷ್ಟು ಹಣ ಖರ್ಚಾದ್ರೂ ಚಿಂತಿಲ್ಲ, ನಮ್ಮ ಟ್ರಸ್ಟಿಂದ ಹಣನ ಉಪಯೋಗಿಸ್ಕೋಬಹುದು. ಏನ್ ಶಾಸ್ತ್ರಿಗಳೇ, ನೀವು ಅಗ್ರಹಾರ ಸ್ಕೂಲಿನ ಮೇಸ್ಟ್ ಆಗ್ಬಿಟ್ಟು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಬಂತು? ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕೆಲಸ ಮಾಡೋದಕ್ಕೂ ನಾನು ಸಿದ್ಧ. ಆ ನಂಬಿಕೆ ನನಗೆ ನಿನ್ ಮೇಲೆ ಇದ್ದದ್ರಿಂದಲೇ ಇಷ್ಟೊತ್ತು ಅನ್ಕೊಂಡು ನಿನಗೋಸ್ಕರ ನಾನು ಕಾಯ್ಕೊಂಡಿದ್ದದ್ದು. ಇನ್ನೊಂದು ಮುಖ್ಯವಾದ ವಿಷಯ, ಉತ್ಸವದ ಸಮಯದಲ್ಲಿ ಯಾವುದೇ ರೀತಿಯಾದ ಗಲಭೆ ಗಲಾಟೆಗೆ ಆಸ್ಪದ ಕೊಡಬಾರದು. ಹಾಗೇನಾದ್ರೂ ಆಯ್ತು ಅಂದ್ರೆ ಅದು ಮಹಾ ಅಪಶಕುನ. ಆಗ ಅಗ್ರಹಾರದಲ್ಲಿರೋ ಯಾವ್ದಾದ್ರೂ ಒಂದು ಮನೆಯಲ್ಲಿ ಇಲ್ದಿರೋ ತೊಂದರೆ ತಾಪತ್ರಿಗಳು ಬರುತ್ತೆ, ಅದಕ್ಕೆ ಅವಕಾಶ ಕೊಡಬಾರದು. ಹೀಗಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಚಕ್ಲಿನ ಪಟ್ಟು ಬೇಡ ಅಂತೀನಿ. ಎಲ್ಲುಂಡೆ ಕೊಡಿಸ್ಲಾ? ಬೇಡ ಮಮ್ಮ. ಏನೇ ಅಪರೂಪಕ್ಕೆ ಬಂದಿದ್ದೀನಿ, ಏನ್ ಕೇಳಿದ್ರು ಬೇಡ ಅಂತೀಯಲ್ಲ, ಏನಾದ್ರೂ ತಗೊಳೆ. ನಂಗೆ ಬೇಕಾಗಿರೋದಿಲ್ಲ. ಏನ್ ಬೇಕು ಮಮ್ಮ? ನಂಗ ಬೇಕು ಮಮ್ಮ ಬೆಲೂನ. ಪಿಪಿ ಮಗನ ಮಮ್ಮ. ಪಿಪಿ ಮಮ್ಮ. ಯೋ ಬೆಲೂನು. ಪಿಪಿ 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 ಪಿಪಿ.
ನಾನಲ್ಲ ಇವಳೆ ಇವಳೆ ಮಿಸ್ಟರ್ ಸಾರಿ ಹೇಳ ಮಿಸ್ಟ್ರೆ ಪಾಪ ಚಿಕ್ಕ ಹುಡುಗಿ ಗೊತ್ತಾಗ್ಲಿಲ್ಲ ಬಿಟ್ಬಿಡಿ ಏನೇನು ಏನ್ ಬಿಟ್ಬಿಡೋದು ಗೊತ್ತಾಗ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ ನಾನೆಲ್ಲ ಕೆಲಸನೂ ಮಾಡ್ಬಿಟ್ಟೆ ಬಂದಿದ್ದೀನಮ್ಮ ಅದಲ್ಲ ನೀವು ಪಿಪಿ ಮಾಡ್ತಾ ಇದೀರಲ್ಲ ಅದನ್ನ ಏನ್ರಿ ನೀವು ಡಾಕ್ಟರ್ ಆಗ್ಬಿಟ್ಟು ಇಂಥ ಪ್ರಶ್ನೆ ಕೇಳ್ತಾ ಇದೀರಾ ಇದು ಸ್ಕೂಲಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನಾನೇ ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದೀನಿ ಚಿಕ್ಕಣ್ಣ ನಿನ್ಗೊಂದು ಗುಡ್ ನ್ಯೂಸು ಮೆಡಿಕಲ್ ಟ್ರೈನಿಂಗ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ ತಗೋ ಹೇಳೋದೇ ಮರ್ತ್ಬಿಟ್ಟಿದೆ ಪಿಪಿನ ಪಿಪಿ ಹೋದ ವಯಸ್ಸ ನಿನಗೆ ಪಾಪ ಒಂದೇ ಒಂದು ಪಿಪಿ ಕೊಟ್ಬಿಡಿ ಹಿಡ್ಕೋ ಇನ್ನ ಒಳ್ಳೆ ಹುಡುಗಿ ಇದು ಇರೋ ಇರೋ ಥ್ಯಾಂಕ್ ಯು ಮಿಸ್ಟ್ರೆ ತಗೋ ಯಾವ್ದಿದು ಹಕ್ಕಿ ಇಷ್ಟೊಂದು ಚೆನ್ನಾಗಿದೆ ಇದು ನನಗೆ ಬೇಕು ಇದು ನನಗೆ ಬೇಕೇ ಬೇಕು ಪಿಪಿ ಒಂದು ಪಿಪಿ ಕೊಡಪ್ಪ ಒಂದು ಪಿಪಿ ಕೊಡು ಒಂದೇ ಮಗುನ ಎತ್ಕೊಂಡಿರೋರ್ಗೆಲ್ಲ ಪಿಪಿ ಕೊಡೋದಿಲ್ಲ ನಾವು ಯಾಕೆ ಹಿಂಗೆ ಹೇಳ್ಬಿಟ್ಟೆ ನಿನ್ ಮೇಲೆ ಎಷ್ಟು ಆಸೆ ಇದೆ ಎಷ್ಟು ಪ್ರೀತಿ ಇದೆ ನಿನ್ಗೇನೇ ಗೊತ್ತು ಎಷ್ಟಿದೆ
ಏನ್ ಡಾಕ್ಟ್ರೆ, ಏನ್ ನೀವು ವಿದ್ಯಾವಂತರಾಗಿ ನೀವಿಂತ ಕೆಲಸ ಮಾಡೋದಾ? ಅಲ್ಲಿ ಉತ್ಸವ ಮೂರ್ತಿ ಹೋಗ್ತಾ ಇದೆ, ನೀವು ನಾಯಿಗಳ ತರ ಕಚ್ಚಾಡ್ತಾ ಇಲ್ಲ, ಇದು ಗೊತ್ತಾಯ್ತು ಅಂದ್ರೆ ಉತ್ಸವ ಮೂರ್ತಿ ನಿಂತು ಹೋಗುತ್ತೆ. ನೀವು ಇಷ್ಟೊಂದು ಕಚ್ಚಾಡ್ತಾ ಇದ್ರು ಜನಗಳು ಯಾರು ಮಾತಾಡ್ದಾಗೆ ರಾಮನಾಮ ಹೇಳ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಗೊತ್ತಾ? ಇದು ಗೊತ್ತಾಯ್ತು ಅಂದ್ರೆ ರಥ ನಿಂತು ಹೋಗುತ್ತೆ. ಆಮೇಲೆ ಅದು ಅಕ್ಷಕನ ನಿಮ್ಮ ಅಪ್ಪನಿಗೆ ದೃಷ್ಟಿ ಬಟ್ಟು ಕೃಷ್ಣ ಪರಮಾತ್ಮ ಹೋಗು ಪುಣ್ಯಾತ್ಮ. ಇವತ್ತು ಯಾವ ಕಡೆ ಇದ್ದೀರಾ? ಒಳ್ಳೆ ಕಡೆನೆ ಇದ್ದೀನಿ, ದಯ ಮಾಡಿಸಿ ತಾವು. ನೋಡಿ ಹೇಗಿದೆ, ಹಿಡ್ಕೊಳ್ರಿ ಕೈನ, ಹೋಗಿ ಹೋಗ್ರಿ. ನೀವೆಲ್ಲ ಜಾತ್ರೆಗೆ ಬರ್ತೀರಾ? ಇದಕ್ಕೆ ಬರೋದು? ಗುಂಡೆ ಗಟ್ಟಿಯಾಗಿದೆ ಅನ್ಬಿಟ್ಟು ಬಂಡೆಗೆ ಚಚ್ಕೊಳಕ್ ಆಯ್ತದೇನ್ಲ? ಅವನವರ ಅಪ್ಪ ಅಮ್ಮನಿಗೆ ಇದಾಕಿಲ್ಲ, ಅವನ ಕಂಡ್ರೆ ಇಡೀ ಊರ್ ಜನರೆಲ್ಲ ನಡುಗ್ತಾರೆ. ಅಂತದ್ರಲ್ಲಿ ನೀನ್ ಹೋಗಿ ಅವನ ಕುತ್ತಿಗೆ ಪಟ್ಟಿ ಹಿಡ್ಕೊಂಡಿದ್ಯಂತಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರನ್ನ ನಿನಗೆ ಆಗ್ತಿದ್ರು? ಮಾವಯ್ಯ, ನೀವು ನಿಮ್ ಊರ್ನವ್ರು ಬೇಕಾದ್ರೆ ಅವನ್ಗೆ ಎದ್ರಕೋಬಹುದು, ನಾನೇ ಎದ್ರಕೊಳ್ಳಿ? ಅಲ್ಲ ಮಾವಯ್ಯ, ನಿಮ್ ಎದ್ರಿಗೇನೆ ಅವನು ಅವಳು ಕೈ ಹಿಡ್ದು ಎಳ್ಕೊಂಡು ಹೋಗಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಸುಮ್ನೆ ಇರ್ತಾ ಇದ್ರ? ಹೇಳಿ ಮಾವಯ್ಯ. ಅದಕ್ಕೆ ಅಪ್ಪ, ದುಷ್ಟನ್ ಕಂಡ್ರೆ ದೂರ ಇರುವಂತ ದೊಡ್ಡವ್ರು ಹೇಳಿರೋದು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಕಲ್ಯಾಣಿಗೆ ನೀನ್ ಬಿಟ್ರೆ ಬೇರೆ ಯಾರವ್ರೆ ಹೇಳು? ನನಗೂ ವಯಸ್ಸಾಯ್ತು, ಇನ್ನೆಷ್ಟು ದಿವಸ ಇದ್ದೇನು? ನೀನು ಹೊರಟೊಟ್ಟಾಗಿ ಏನೇನೋ ಮಾಡ್ಕೊಂಡ್ಬಿಟ್ರೆ ಆ ಮಗ ತಬ್ಬಲಿ ಆಗೋಯ್ತದೆ. ಕಲ್ಯಾಣಿನ ನನ್ ತಬ್ಬಲಿ ಆಗೋಕ್ ಬಿಡೋದಿಲ್ಲ ಮಾವಯ್ಯ. ಅಂದಾಗೆ ಹೋದ ವರ್ಷಕ್ಕಿಂತಲೂ ಈ ವರ್ಷ ಸ್ವಲ್ಪ ಖರ್ಚು ಹೆಚ್ಚಾಗಿದೆ. ಈ ವರ್ಷದ ಕಲೆಕ್ಷನ್ ಜಾಸ್ತಿ ಆಗಿದೆಯಲ್ಲ? ಅದು ಸರಿ ಅನ್ನಿ. ಅಂದಾಗೆ ಈ ಮೊತ್ತನ ಬೆಳಿಗ್ಗೆನೆ ಬ್ಯಾಂಕ್ ಕಟ್ಬಿಡೋಣ. ಆಯ್ತು ಶಾಸ್ತ್ರಿಗಳೇ, ಬರ್ತೀವಿ. ಇದೇನಿದು, ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ಇಲ್ಲ ಶಾಸ್ತ್ರಿಗಳೇ, ನಮ್ಮ ಮನೆಯಲ್ಲಿ ನನಗಾಗಿ ನಮ್ಮ ಆಕೆ ಕಾಯ್ತಾ ಇರ್ತಾಳೆ, ನಾನು ಹೋಗ್ಲೇಬೇಕು. ಈ ವಯಸ್ಸಿನಲ್ಲೂ ಹೆಂಡತಿ ಮೇಲೆ ಎಷ್ಟೊಂದು ಪ್ರೀತಿ ಇದೆ ನೋಡಿ. ನಾನು ಇಲ್ಲಿ ಕಾಯ್ತಿದ್ದೇನ್ರಿ, ಗಂಟೆ 11 ಆಯ್ತು, ಊಟಕ್ಕೆ ಬನ್ನಿ. ಬಂದೆ ಬಂದೆ ಬಂದೆ. ನಮ್ಮಾಕೆನು ಕಾಯ್ತಾ ಇದ್ದಾಳೆ. ಇದೇನಿದು, ನೀವೇ ಬ್ಯಾಂಕ್ ಕಟ್ಬಿಡ್ತೀರೇನು? ಕ್ಷಮಿಸಿ ಶಾಸ್ತ್ರಿಗಳೇ, ನೀವೇ ಇದನ್ನ ಕಟ್ಬಿಡಿ, ನಾವಿನ್ ಬರ್ತೀವಿ. ಒಳ್ಳೇದು ಒಳ್ಳೆ. ಯಾತ್ರೆ ಮುಗಿದು 8 ದಿನ ಆದ್ರೂ ಜಾಗರಣೆ ತಪ್ಪಿದ್ದಲ್ಲ, ದಿನ ಮಲಗುದು 1 ಗಂಟೆ, 1 ದಿನ ಆದ್ರೂ ಹೊತ್ತಿಗೆ ಸರಿಯಾಗಿ ಊಟ ಇಲ್ಲ. ಏನ್ ಮಾಡೋಕಾಗತ್ತೆ, ಜನಸೇವೆ. ಎಂತ ಜನಸೇವೆ ರೀ, ನನ್ಗನ್ಕ ಸಾಕಾಗೋಗಿದೆ. ಆಯ್ತು ಮಹಾರಾಯ್ತೆ, ಎಲೆ ಒಂಚೂರು ದಾರ ಕೊಡು ಈ ಚೀಲ ಕಟ್ಟಿಡೋಕೆ. ತಗೊಳ್ಳಿ. ಇದೇನೇ ಇದು, ದೇವ್ರ ದಾರ ಕೊಡ್ತಿದ್ಯಲ್ಲೇ. ದೇವ್ರ ದುಡ್ಡು ಕಟ್ಟಿಡೋ ತಾನೆ, ಕಟ್ಟಿಡಿ, ಏನು ಆಗಲ್ಲ. ಆಯ್ತು ಮಹಾರಾಯ್ತೆ, ನೀನ್ ಹೇಳದ್ ಮೇಲೆ ದೇವ್ರು ನನಗೆ ಶಿಕ್ಷೆ ಕೊಡೋದಿಲ್ಲ. ನೋಡಿ ಊಟ ತಟ್ಟೆ ಹಾಕಿದ್ದೀನಿ, ಬೇಗ ಬನ್ನಿ. ಸರಿ ಸರಿ. ಪಂಡಿತ್ರೆ, ಕಾಲ ತುಂಬಾ ಕೆಟ್ಟ ಹೋಯ್ತು. ಯಾಕೆ? ಬೇಲಿನೇ ಹೊಲ ಮೇಯೋ ಹಾಗಿದ್ರೆ ಬೇಲಿ ಯಾಕೆ ಬೇಕು ಹೇಳಿ? ಏನಾಯ್ತೀಗ? ಏನಾಯ್ತಾ? ದೇವಸ್ಥಾನದ ದುಡ್ಡು ಜೋಪಾನವಾಗಿರ್ಲಿ ಅಂತ ಶಾಸ್ತ್ರಿಗಳ ತಕ್ಕ ಕೊಟ್ಟಿದ್ರೆ ಈಗ ಅವ್ರ ಮನೇಲಿ ಕಾಣ್ತಾನೆ ಇಲ್ವಂತೆ. ಅಯ್ಯೋ ಶಿವನೇ, ಅವ್ರ ಮನೇಲಿ ಕದಿಯೋಕೆ ಯಾರು ಹೋಗ್ತಾರೆ? ಯಾರು ಕದಿಯಕ್ ಬರ್ತಾರೆ, ಅವರೇ ಎಲ್ಲ ಬಳಸ್ಕೊಂಡಿರ್ತಾರೆ. ಇಲ್ಲ, ಈ ಶ್ರೀನಿವಾಸ ಶಾಸ್ತ್ರಿ ಯಾವತ್ತು ಅಪಸ್ವರ ನುಡಿದಿಲ್ಲ, ನುಡಿಯೋದಿಲ್ಲ, ನುಡಿಬೇಕಂತಿಲ್ಲ. ಹಾಗಾದ್ರೆ ದುಡ್ಡೇನಾಯ್ತು? ಒಂದಲ್ಲ ಎರಡಲ್ಲ 1,00,000 ರೂಪಾಯಿ. 1,00,000 ಹೋಗಿದ್ದು ದೊಡ್ಡಲ್ಲ ವೆಂಕಟ ಶಾಸ್ತ್ರಿಗಳೇ, ಮಾನ ಹೋಯ್ತಲ್ಲ ಮಾನ. ನಾಳೆ ಹೋಗಿ ದೇವಸ್ಥಾನಕ್ಕೆ ಅಂತ ದುಡ್ಡು ಕೇಳಿದ್ರೆ ಜನ ಕ್ಯಾಕರಿಸಿ ಮುಖ ಕೂಗಿತಾರೆ. ಯಾರೋ ಮಾಡಿದ ತಪ್ಪಿಗೆ ನಾವೆಲ್ಲರೂ ಕಳ್ಳರು ಅನ್ನಿಸ್ಕೋಬೇಕಾಗಿದೆ. ಈ ದೇವಸ್ಥಾನ ಚರಿತ್ರೆಯಲ್ಲೇ ಇಂತಹ ದುರ್ಘಟನೆ ನಡೆದೇ ಇಲ್ಲ. ಹೊರಗಡೆ ಎಲ್ಲಾದ್ರೂ ಕಳವಾಗಿದ್ರೆ ಯಾರು ವಿಚಾರಿಸ್ಬೋದಾಗಿತ್ತು. ಶಾಸ್ತ್ರಿಗಳ ಮನೇಲಿ ಹೋಗಿದೆ ಅಂದ್ರೆ ಎಲ್ಲಿ ಹೋಗುತ್ತೆ? ಇನ್ನೆಲ್ರಿ ಹೋಗುತ್ತೆ? ರಾತ್ರಿ ದುಡ್ಡು ಎಣಿಸ್ಕೊಳ್ಳುವಾಗ ಜೊತೆಲೇ ಇದ್ದೀವಲ್ಲ. ಶಾಸ್ತ್ರಿಗಳು ಮಾತಾಡದೆ ಮೌನವಾಗಿದ್ರೆ ನಾವ್ ಇಡೀ ದಿವಸ ಮಾತಾಡ್ತಿದ್ರು ಏನು ಪ್ರಯೋಜನ ಇಲ್ಲ. ಬೇಡದೇ ಇದ್ದಾಗೆಲ್ಲ ಮಾತಾಡ್ತಾರೆ, ಸೀನಿದ್ರು ಬೈತಾರೆ, ಕೆಮ್ಮಿದ್ರು ಬೈತಾರೆ. ಹೌದೌದು, ತಿಳಿದೆ ತಪ್ಪಾಗಿ ಮಂತ್ರ ಹೇಳಿದ್ರು ಬೈತಾರೆ. ಈಗ ಬಾಯ್ ಬಿಡಕ್ ಹೇಳಿ ಸ್ವಾಮಿ. ಅವ್ರೆಲ್ರಿ ಬಾಯ್ ಬಿಡ್ತಾರೆ, ಮಾಡಿದ ತಪ್ಪನ್ನು ಒಪ್ಕೊಂಡಿರೋದಕ್ಕೆ ಮೌನವಾಗಿ ನಿಂತಿರೋದು. ಶಾಸ್ತ್ರಿಗಳೇ, ಆಚಾರ ಸಂಸ್ಕೃತಿ ಬರೀ ನಾಲ್ಗೆಲಿದ್ರೆ ಸಾಲದು, ನಡವಳಿಕೆಲ್ಲೂ ಇರಬೇಕು. ಶಾಸ್ತ್ರಿಗಳೇ, ಇಷ್ಟು ಮಾತಾಡ್ತಿದ್ರು ನೀವು ಗಂಭೀರವಾಗಿ ನಿಂತಿರೋದ್ರ ಅರ್ಥ ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ.
ದೇವಿಕಾ. ಏನ್ರಿ? ಆ ಒಡವೆಗಳು ಬಿಚ್ಚಿಕೊಡು. ಯಾಕ್ರಿ? ಈಗ ನೀನ್ ಬಿಚ್ಚಿಕೊಡ್ತೀಯೋ ಇಲ್ವೋ? ಸಂಗೀತ ಸೇವೆಗೆ ಸರ್ಕಾರದವರು ನನಗೆ ಕೊಟ್ಟಿರೋ ಎಲ್ಲ ಪದಕಗಳು ಇದರಲ್ಲಿವೆ. ಅಲ್ಲದೆ ನನ್ನ ಹೆಂಡತಿ ಮೈ ಮೇಲಿನ ಒಡವೆಗಳು ಇವೆ. ಇವು ದೇವಸ್ಥಾನದಲ್ಲಿ ಕಳವಾಗಿರೋ ಹಣಕ್ಕಿಂತ ಹೆಚ್ಚು ಬೆಲೆ ಬಾಳುತ್ತೆ. ಈ ಶ್ರೀನಿವಾಸ ಶಾಸ್ತ್ರಿಗೆ ಆಚಾರ ಸಂಸ್ಕೃತಿ ಅನ್ನೋದು ಬರೀ ನಾಲ್ಗೆ ಮೇಲಿಲ್ಲ, ಅದು ಅವನ ರಕ್ತದಲ್ಲಿ ಬೆರೆತು ಹೋಗಿದೆ. ನಾಳೆ ನಾನ್ ಸತ್ರು ಅವು ಜೀವಂತವಾಗಿರುತ್ತೆ. ಯಾವುದೇ ಕಾರಣಕ್ಕಾಗಿಯೂ ಯಾರ ಮುಂದೆನೂ ತಲೆ ತಗ್ಸೋನಲ್ಲ ಈ ಶ್ರೀನಿವಾಸ ಶಾಸ್ತ್ರಿ. ಹಣ ಕಳವಾಗಿದೆ ನಿಜ, ಆದ್ರೆ ಅದಕ್ಕೆ ಕಾರಣ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಅದಕ್ಕೋಸ್ಕರ ಇವು ಇನ್ನು ಮುಂದೆ ನನ್ನ ಬಗ್ಗೆ ಆಗ್ಲಿ ನನ್ನ ಮನೆ ಬಗ್ಗೆ ಆಗ್ಲಿ ಯಾರು ಚಕಾರ ಮಾತಾಡ್ಕೊಡ್ತು. ಯಾವ ದುಡ್ಡು? ಈ ದುಡ್ಡು ಎಲ್ಲ ಖರ್ಚಾಗೋಯ್ತು ನೋಡು, ಪಾಕೆಟ್ ಎಲ್ಲ ಖಾಲಿ, ಒಂದು ರೂಪಾಯಿ ಬಿಲ್ಲೇ ಉಳಿದಿಲ್ಲ. ಎಲ್ಲ ಗೋಯಿಂದ ಗೋಯಿಂದ ಎಲ್ಲೋಯ್ತು? ಏನಮ್ಮ ಇದು, ನನ್ನ ಹತ್ರ ದುಡ್ಡಿದ್ರೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ವಾ ಇವ್ರಿಗೆ? ಏನೋ ಹೊಸ ಕೇಳ್ತಿದಾರೆ ಬುದ್ಧಿ ಇಲ್ದವ್ರಿಗೆ. ಬಾರಮ್ಮ ಬಟ್ಟೆ ಹೆಸರು ಊಟ ಪಡಿಸೋ. ಹಣ ಕಳ್ಕೊಂಡು ಅವಮಾನ ಹೊತ್ಕೊಂಡು ನಾನು ಇಲ್ಲಿ ನಿಂತಿದ್ದೀನಿ, ನೀನು ಅಸಟ್ಟೆಯಿಂದ ಮಾತಾಡ್ತಿದ್ಯೇನೋ? ಹೋಗಿ ಬಿಡಿ, ಹಂಬ ಮಾಡಬೇಡಿ. ಬಿಡೆ, ಇವನು ಹುಟ್ಟದಾಗ್ಲಿಂದ ನಾನು ಅಗ್ರಹದಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ಕೂ ಆಗಿಲ್ಲ. ಆದ್ರೂ ಒಬ್ಬರು ಮುಂದೆ ತಲೆ ತಗ್ಗಿಸ್ತೋನಲ್ಲ ಈ ಶ್ರೀನಿವಾಸ ಶಾಸ್ತ್ರಿ. ಇವತ್ತು ನನ್ನ ಮುಂದೆ ನಿಂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲದೆ ಅವರು ನನ್ನನ್ನು ಅಪರಾಧಿಸ್ತಾ ಅಂತ ನಿಲ್ಸಿ ಕೇಳಬಾರದು ಪ್ರಶ್ನೆಗಳನ್ನ ಕೇಳು. ಈ ಸೌಭಾಗ್ಯಕ್ಕೆ ನಾವು ಮಕ್ಕಳನ್ನ ಇರೋದು ಏನಾಯ್ತೀಗ? ನಾನ್ ಕಳ್ತನ ಮಾಡಿದ್ದು ನನ್ನ ಮನೆಯಲ್ಲಿ, ಪಕ್ಕದ ಮನೆಯಲ್ಲ. ಹುಟ್ಟುಕೊಸಿ ಒಂದ್ ಲಕ್ಷ ರೂಪಾಯಿಗೆ ಏನೇನೋ ಮಾತಾಡ್ತಾ ಇದ್ದಾನೆ. ಬೆಳಗ್ಗೆ ಎದ್ದು ಪೇಪರ್ ಅದ್ ನೋಡು, 50 ಕೆಜಿ ಚಿನ್ನ ಕದ್ರು, 105 ಕೆಜಿ ಬೆಳ್ಳಿ ಕದ್ರು ಅಂತ ಬರ್ತಾ ಇದೆ. ಅಂತ ಹಲ್ಕ ಕೆಲಸ ಮಾಡಿಲ್ಲ. ಬಂದ್ಬಿಟ್ಟ ಬುದ್ಧಿ ಹೇಳಕ್ಕೆ. ಹೆದರ್ಕೊಂಡ ಫಾದರ್? ಹೆದರ್ಕೋಬೇಡ, ನಾನು ಹೊಡೆಯಲ್ಲ. ಹೊಡೆದ್ರೆ ಪುಸ್ತಕ ಹೋಗ್ಬಿಡ್ತೀಯ, ಆಮೇಲೆ ಕಬ್ಬಿಣ ಪೆಟ್ಟಿಗೆಯಲ್ಲಿ ಕಾಸು ಇಡೋದು ಯಾರು? ಬರಮ್ಮ ಊಟ ಬಡಿಸು. ಪಾಪಿ ಚಂಡೋಲ, ಶ್ರೀನಿವಾಸ ಗಿಡದಲ್ಲೇ ಬಗ್ಗಿಸ್ಬೇಕಾಗಿತ್ತು, ಈಗ ಮರವಾಗ್ಬಿಟ್ಟಿದೆ. ಈಗ ಬಗ್ಸೋಕ್ ಹೋದ್ರೆ ಮೈ ಕೈ ನೋವಾಗುತ್ತೆ ಹೊರತು ಏನು ಪ್ರಯೋಜನ ಆಗಿಲ್ಲಪ್ಪ. ಏನ್ ಬೇಡ್ಕೋತಾ ಇದ್ದೆ? ನೀನೇನ್ ಬಿಡ್ಕೋತಾ ಇದ್ದೀಯೋ ಅದನ್ನೇ ನಾನ್ ಬೇಡ್ಕೋತಾ ಇದ್ದೆ. ನಾನೇನ್ ಬೇಡ್ಕೋತಾ ಇದ್ದೆ? ನಾನೇನ್ ಬೇಡ್ಕೋತಾ ಇದ್ದೀನೋ ಅದನ್ನೇ ನೀನ್ ಬೇಡ್ಕೋತಾ ಇದ್ದೆ. ಅದೇ ನೀನೇನ್ ಬೇಡ್ಕೋತಾ ಇದ್ದೆ? ನೀನೇನ್ ಬೇಡ್ಕೋತಿದ್ಯೋ ಅದನ್ನೇ ನಾನ್ ಬೇಡ್ಕೋತಾ ಇದ್ದೆ. ನಾನೇನ್ ಬೇಡ್ಕೋತಾ ಇದ್ದೆ? ನಾನೇನ್ ಬೇಡ್ಕೋತಾ ಇದ್ದೀನೋ ಅದನ್ನೇ ನೀನ್ ಬೇಡ್ಕೋತಾ ಇದ್ದೆ. ಅಯ್ಯೋ, ನೀನೇನ್ ಬೇಡ್ಕೋತಾ ಇದ್ದೆ? ಅದೇ ಕಲ್ಯಾಣಿ, ಹೇಳ ಹೇಳು. ಹೇಳ್ಬಿಡ್ತೀನಿ, ನೀನೇನ್ ಬೇಡ್ಕೋತಾ ಇದ್ಯೋ ಅದನ್ನೇ ನಾನ್ ಬೇಡ್ಕೋತಾ ಇದ್ದೆ. ಮಂಗಳಾರತಿ ಮಂಗಳಾರತಿ ಮಂಗಳ. ಸರ್ವ ಮಂಗಳ ಪ್ರಸಾದೇ ಸಿದ್ಧಿರಸ್ತು. ಬೇಜಾರ್ ಮಾಡ್ಕೋಬಾರ್ದು. ಮತ್ತೆ ನಾನು ನೀನೇನ್ ಬೇಡ್ಕೋತಾ ಇದ್ಯೋ ಅದನ್ನೇ ನಾನ್ ಬೇಡ್ಕೋತಾ ಇದ್ದೆ. ರಾಮುಡಿಸ್ತಾ ಬುದ್ಧಿದ್ಯಾ ನಿನಗೆ? ಅದನ್ನೆಲ್ಲ ನೆಮ್ತೀನಿ. ನೀನು ನನ್ಗಿಷ್ಟ, ಬಾ. ನನ್ನ ಹೆಸರು ಶಾಸ್ತ್ರ ಹೇಳಿ. ಹೆಸರೇನಮ್ಮ? ಕಲ್ಯಾಣಿ. ಕಲ್ಯಾಣಿ, ಆಹಾ ತುಂಬಾ ಚೆನ್ನಾಗಿದೆ. ಆ ತಾಯಿ ಚಾಮುಂಡಿ ಪಾದದ ಮೇಲೆ 5,000 ರೂಪಾಯಿ ಪೆಟ್ಟು ಕೊಡು.
పెట్టండి సార్ మంచిది అవుతుంది పెట్టండి ఎల్లి పెట్టదు నన్ కర్మ ఓహో రాణి ಪೂರ್ವಕ್ಕೆ ಮುಖ ಮಾಡಿ ಚಾಮುಂಡಿ ಧ್ಯಾನ ಮಾಡಿ ಒಂದು ಎಲೆ ತೆಗೆದುಕೊಡುತ್ತಾಯಿ ಕಲ್ಯಾಣಿ ಹೆಸರಲ್ಲಿ ಆಹಾಹಾ ಇದು ಒಳ್ಳೇದಾಗುತ್ತಾ ಕಲ್ಯಾಣಿಗೆ ಒಳ್ಳೇದಾಗುತ್ತಾ ಹೋಗು ರಾಣಿ ತೆಗೆದುಕೊಟ್ಟ ಎಲೆಯಲ್ಲಿ ತುಂಬಾ ಶೋಕ ಇದೆ ಒಂದು ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ಏರುಪೇರಾಗೋ ಸಾಧ್ಯತೆ ಇದೆ ಯಾವುದೇ ಕೆಲಸ ಕೈಗೂಡೋದಿಲ್ಲ ನಿಮ್ಮ ಆಸೆ ಫಲಿಸೋಲ್ಲ ನೀವನ್ಕೊಂಡಿದ್ದಂತೂ ಆಗೋದೇ ಇಲ್ಲ ಇನ್ನು ನಿಮ್ಮ ಮದುವೆ ವಿಷಯದಲ್ಲಿ ದೊಡ್ಡ ಗಂಡಾಂತರ ಕಾದಿದೆಯಂತ ನಮ್ಮ ದುರ್ಗಾ ತಾಯಿ ಹೇಳ್ತಾ ಇದ್ದಾಳೆ ನಮ್ಮ ಜಾತಕ ಅಂದ್ರೆ ಹಣೆ ಬರಹ ಇದ್ದಂಗೆ ಯಾವತ್ತೂ ಸುಳ್ಳಾಗೋದಿಲ್ಲ ಚಿಲಕ ಚಿಲಕ ರಾಮ ಚಿಲಕ ಕಲ್ಯಾಣಿ ಕಲ್ಯಾಣಿ ಯಾಕೆ ಹೇಳ್ತಾ ಇದೀಯಾ ನಾನು ಆವಾಗ್ಲೇ ಹೇಳ್ದೆ ಆ ಡಬ್ಬ ಗಿಳಿಸ ಹತ್ರ ಕೇಳ್ಬೇಡ ಅಂತ ನಮಗ್ ಭವಿಷ್ಯ ಹೇಳೋ ಯೋಗ್ಯತೆ ಅವನಿಗಿದ್ದಿದ್ರೆ ಅವನೇಕೆ ಇಲ್ಲಿರ್ತಿದ್ದ ದೇವರಾಗಿ ಬಿಡ್ತಿದ್ದ ಅಲ್ಲ ಕಣೆ ಮದುವೆ ಆಗೋಳು ನೀನು ಮಾಡ್ಕೊಳ್ಳೋ ನಾನು ನನಗೇನು ಅಪ್ಪನ ಅಮ್ಮನ ನಿಮ್ಮಪ್ಪನ ನನ್ನ ಮದುವೆ ಆದ್ರೆ ಸಾಕು ಅಂತ ಕಾಯ್ತಾ ಕುಂತವನೆ ಈಗಿರುವಾಗ ನಮ್ಗೆ ಎಲ್ಲಿಂದ ಬರುತ್ತೆ ಗಂಡಾಂತರ ಕಿಳಿ ಶಾಸ್ತ್ರ ಸುಳ್ಳಾಗಲ್ಲ ಅಂತ ಅಪ್ಪಯ್ಯ ಹೇಳೋರೆ ಹಾಗಾದ್ರೆ ಆ ಡಬ್ಬ ಶಾಸ್ತ್ರ ನಿಜ ಆಗ್ಬಿಡುತ್ತಾ ಯಾರಿಗೆ ಗೊತ್ತು ನೀನ್ ಯಾವಾಗ್ಲೂ ಪೇಟೆಲ್ಲೇ ಇರ್ತೀಯ ಆಮೇಲೆ ಪೇಟೆ ಹುಡುಗಿ ಯಾರಾದ್ರೂ ಪುಡಿ ಹಾಕ್ಬಿಟ್ಟು ನೀನ್ ಅವಳನ್ನ ಮದುವೆ ಆಗ್ಬಿಟ್ರೆ ಅದಕ್ಕೆ ಇಷ್ಟಿಸಬೇಕಾಗಿತ್ತ ದೇವ್ರ ಹತ್ರ ಏನ್ ಬಿಟ್ಕೊಂಡೆ ಗೊತ್ತಾ ದೇವರೇ ಏಳೇಳು ಜನ್ಮ ಬಂದ್ರು ಈ ಕಲ್ಯಾಣಿನೇ ನನ್ನ ಹೆಂಡತಿಯಾಗಿರ್ಲಪ್ಪ ಅಂತ ಬಿಡ್ಕೊಂಡೆ ಮಗ ಇದರಲ್ಲಿ ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಅಕ್ಕಿ ಉಂಡೆ ಎಲ್ಲ ತುಂಬಿಟ್ಟಿದ್ದಾಳೆ ಕಲ್ಯಾಣಿ 6 ತಿಂಗಳ ಗಂಟ ಬರ್ತೈತೆ ಏನು ಕೆಡಕಿಲ್ಲ ಪ್ರತಿ ಸಲನು ಇದನ್ನ ಕೊಟ್ಟು ಕೊಟ್ಟು ಕಳಿಸ್ತಾ ಇರೇ ನಾನ್ ಮಾತ್ರ ಬರುವಾಗ ಅಳ ಆಡ್ಸ್ಕೊಂಡು ಬರ್ತೀನಿ ನೀನು ತರೋ ಅಂತ ಹೇಳಪ್ಪ ಒಟ್ಟಿಗೆ ಸರಿ ಕಲ್ಯಾಣಿಯಲ್ಲಿ ಅಲ್ಲ ಅವಳಲ್ಲ ಇದ್ಯಾಕೆ ಹೇಳ್ತಾ ಇದೀಯಾ ಓ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗುವಾಗ ತವ್ರ ಮನೆಯವ್ರನ್ನೆಲ್ಲ ತಪ್ಕೊಂಡು ತಪ್ಕೊಂಡು ಅಳ್ತಾರಂತೆ ಹಂಗ ಅಳ್ತಾ ಇದೆಯಲ್ಲೇ ಇನ್ನೊಂದು ವರ್ಷ ತಾನೇ ಕಣವ ಬಂದ್ಬಿಡ್ತಾನೆ ಆಮೇಲೆ ಇಲ್ಲಿ ಅವನ್ನ ಒಂಟಿಯಾಗಿರೋಕ್ ಬಿಡ್ತೀನಿ ಕಟ್ ಹಾಕ್ಬಿಡ್ತೀನಿ ಅವನ ಸೊಟ್ಟಕ್ಕೆ ನಿನ್ನ ಮತ್ತೆ ಊರಿಗೆ ಬರುವಾಗ ಖಂಡಿತ ಬರಿಗನಲ್ಲಿ ಬರಲ್ಲ ನಮ್ಮ ಮದುವೆಗೆ ಬೇಕಾಗಿರೋ ಎಲ್ಲ ವಸ್ತುನ ತಗೊಂಡೇ ಬರ್ತೀನಿ ಮಗ ಕಾಜಿಗ ಬರಿತಾ ಇರ್ಬೇಕು ಕಲ್ಯಾಣಿ ಬಾಯಿಲ್ಲಿ ಬಾರೆ ಇಲ್ಲಿ ಯಾಕೆ ಸಪ್ಕಿದೀಯ ನಾನ್ ಮತ್ತೆ ಬರ್ತೀನಿ ಅಂತ ಹೇಳಿಲ್ಲ ಟೈಮ್ ಆಯ್ತು ನಿಮ್ಮಪ್ಪ ಪಕ್ಕದಲ್ಲೇ ಇದ್ದಾನೆ ಹಿಂದೆ ಕೇಳೆ ನೀ ಮನೆ ನಡೆಯವ ನಾವು ಸಿ ಒಳ್ಳೆ ಕಡೆ ಹೋಗ್ಬತ್ತೀನಿ Bye.
ಆಗುತ್ತೆ ಅಂತಲೇನೆ ನಾನು ಅವತ್ತೇ ಬಡ್ಕೊಂಡೆ. ಅವನು ನನ್ನ ಮಾತು ಕೇಳಲಿಲ್ಲ. ಹಣನೋ ಒಡವೆನೋ ಕಳೆದೋಗಿದ್ದಿದ್ರೆ ತಿರ್ಗಾ ಸಂಪಾದನೆ ಮಾಡಬಹುದು ಅಂತ ಸುಮ್ಮನೆ ಇರಬಹುದಾಗಿತ್ತು. ಶೀಲಾನೇ ಕಳ್ಕೊಂಡು ಬಂದು ಕುಂತಿದ್ದೀಯಲ್ಲೇ, ಅದು ಹೆಂಗೆ ಸಿಗ್ತದೆ ಮತ್ತೆ? ಊರಾಗ ನಾಲ್ಕು ಜನಕ್ಕೆ ಗೊತ್ತಾದ್ರೆ ನಾನು ತಲೆ ಎತ್ಕೊಂಡು ಓಡಾಡೋಕ್ಕಾಯ್ತದ? ಬೇಡ, ನೀನು ತಲೆ ಎತ್ಕೊಂಡು ಓಡಾಡೋಕ್ಕಾಯ್ತದ? ನಿಮ್ಮ ಅವ್ರಿಗೆ ಗೊತ್ತಾದ್ರೆ ಮದುವೆ ಮಾಡ್ಕೋತಾನ? ನಾಯಿ ಮುಟ್ಟಿದ ಮಡಿಕೇನ? ಯಾರು ಉಪಯೋಗಿಸಲ್ಲ ಮಗ, ಯಾರು ಉಪಯೋಗಿಸಲ್ಲ. ಶ್ರೀಮಂತರು ಮನೆಯವರಿಂಗೆಲ್ಲ ನಡೆದು ಬಿಟ್ರೆ ಅದನ್ನೆಂಗೋ ಮುಚ್ಚಾಕ್ಬಿಡ್ತಾರೆ. ಬಡವರು ಮನೆಯಲ್ಲಿ ನಡೆದು ಬಿಟ್ರೆ ಅದು ಗುಟ್ಟಾಗಿರಕ್ಕಿಲ್ಲ ಮಗ, ಬ್ಯಾಗ್ ಪೈಲಿಗೆ ಬಂದ್ಬಿಡ್ತದೆ. ಇದೇನು ಎಲೆಗಳು ಒಳ್ಳೆ ಅಂಗೈ ಗಾತ್ರ ಇವೆಯಲ್ಲೇ, ಇವುಗಳನ್ನ ಹಾಕೊಂಡ್ರೆ ಬಹಳ ಖಾರ ಕಣೆ. ಅಂಬಾಡಿ ಎಲೆ ಎಲ್ಲೂ ಸಿಕ್ಕಿಲ್ಲ ರೀ, ಊರೆಲ್ಲ ಹುಡುಕಾಡ್ಸಿದೆ. ಆ ನಿನ್ನ ಮದುವೆ ಆದಾಗ್ನಿಂದ ಈ ಮಾತು ಹೇಳುತ್ತಲೇ ಇದೆಯಾ? ಯಾರು ಮಾಚಯ್ಯ? ಇದೇನು ಮಾಚಯ್ಯ ಇಷ್ಟು ಹೊತ್ತಿನಲ್ಲಿ? ಏನಾದ್ರೂ ಹಣ ಬೇಕಿದ್ದೇನು? ಊಟ ಮಾಡ್ತೀಯಾ ಹೇಳಿಕ? ಯಾಡಿ ಸ್ವಾಮಿಯವರ, ಅಲ್ಲ ಏನ್ ಬೇಕು ಇವನಿಗೆ? ಏನ್ ಕೇಳಿದ್ರು ಬೇಡ ಅಂತಾನಲ್ಲ, ಹೊತ್ತಲ್ಲಿ ಹೊತ್ತಲ್ಲಿ ಮಗಳ ಬೇರೆ ಕರ್ಕೊಂಡು ಬಂದಿದ್ದಾನೆ. ಮಾಚಯ್ಯ ಇದೇನು ಕಣ್ಣೀರು, ಯಾಕೋ ಅಳ್ತಾ ಇದ್ಯಾ? ನಾನೇನ್ ಹೇಳಿ ಸ್ವಾಮಿಯವರ, ಹೇಳಕ್ ಬಾಯ ಬರ್ತಾ ಇಲ್ಲ. ಅಲ್ವೋ ಬಂದಿರೋದೇ ಹೇಳೋಕೆ, ಬಾಯ ಬರೋದಿಲ್ಲ ಅಂತಂದ್ರೆ ಏನು? ಏನಾದ್ರು ಕಳ್ಕೊಂಡಿದ್ಯೇನೋ? ಹೌದು ಸ್ವಾಮಿಯವರ, ಯಾವ್ದನ್ನ ನನ್ನ ಮಗಳು ಕಳ್ಕೋಬಾರ್ದಾಗಿತ್ತು ಅದನ್ನ ಕಳ್ಕೊಂಡ್ಬಿಟ್ಲು. ಅದನ್ನ ಕಳ್ಕೊಂಡ್ಬಿಟ್ಲು ಇವಳನ್ನ ನೋಡಿದ್ರೆ ಗೊತ್ತಾಗಿಲ್ವಾ ಸ್ವಾಮಿಯವರ? ಯಾರಮ್ಮ ಅವನು? ಬಡವ್ರ ಮನೆ ಹೆಣ್ಮಕ್ಳು ಅಂತ ಅಂದ್ರೆ ಅವ್ನ ಹೇಗ್ ಬೇಕಾದ್ರೂ ಉಪಯೋಗಿಸ್ಬಹುದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನ ಅವನು. ಯಾರಮ್ಮ ಹೇಳಮ್ಮ? ಲೇ ಮಾಚ, ನಾನು ಹೆಂಗ್ ಹೇಳಿ ಸ್ವಾಮಿಯರ? ನೀನಿಗೆ ಹೇಳಲಿಲ್ಲ ಅಂತಾನೆ ನನಗೆ ಕೋಪ ಬರುತ್ತಷ್ಟೇ. ನಿಮ್ಮ ಮಗರು ಸ್ವಾಮಿಯರ, ನಿಮ್ಮ ಮಗರು ಈ ಕೆಲಸನ ಬೇರೆ ಯಾರಾದ್ರೂ ಮಾಡಿದ್ದಿದ್ರೆ ಮುಚ್ಚು ತಗೊಂಡು ಕೊಚ್ಚಾಕ್ಬಿಡ್ತಿದ್ದೆ. ಇಲ್ಲ ಒದ್ದು ಒದ್ದು ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿ ನಡೆಯೋ ಅಂತ ಹೇಳ್ಕೊಂಡು ಬರ್ತಿದ್ದೆ. ಆದ್ರೆ ಈಗ ನಾನು ಆ ಪರಿಸ್ಥಿತಿಯಲ್ಲಿ ಇಲ್ಲ ಸ್ವಾಮಿಯವರ, ನಾನು ಆ ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕೋಸ್ಕರ ನನ್ನ ಮಗಳನ್ನ ಕರ್ಕೊಂಡ್ಬಂದು ನಿಮ್ಮ ಎದುರುಗಡೆ ನಿಲ್ಲಿಸಿದ್ದೀನಿ. ಅವಳಿಗೆ ದಾರಿ ತೋರಿಸ್ಬೇಕಾದ್ದು ನಿಮಗೆ ಸೇರಿದ್ದು ಸ್ವಾಮಿಯವರ, ನಿಮಗೆ ಸೇರಿದ್ದು. ನಿಮ್ಮ ಎದುರುಗಡೆ ನಿಂತ್ಕೊಳ್ಳೋಕು ಯೋಗ್ಯತೆ ಕೂಡ ನಮಗಿಲ್ಲ ಸ್ವಾಮಿಯರ. ಹಂಗಂದ್ಬಿಟ್ಟು ನನ್ನ ಮಗಳ ಬಾಳಿಗೆ ಬೆಂಕಿ ಹಾಕ್ಬಿಡ್ಬೇಡಿ, ಅವಳಿಗೆ ನ್ಯಾಯ ದೊರಕಿಸ್ಕೊಡಿ, ಅವಳಿಗೆ ನ್ಯಾಯ ದೊರಕಿಸ್ಕೊಡಿ. ಜನ್ಮ ಕೊಟ್ಟ ಒಂದೇ ಒಂದು ಅಪರಾಧಕ್ಕಾಗಿ ಅವನು ಇದುವರೆಗೂ ಮಾಡಿದ ತಪ್ಪುಗಳನ್ನೆಲ್ಲ ನಾನು ಕ್ಷಮಿಸ್ತಾ ಬಂದೆ. ಆದ್ರೆ ಈಗ ಅವನು ಮಾಡಿರೋ ತಪ್ಪನ್ನ ನಾನು ಕ್ಷಮಿಸೋದಿಲ್ಲ. ಹಾಗೆ ನಿಮ್ಮ ಮಗಳಿಗೆ ನಾನು ನ್ಯಾಯ ದೊರಕಿಸ್ಕೊಡೋ ಸ್ಥಿತಿಯಲ್ಲೂ ಇಲ್ಲ. ಇವತ್ತಿನಿಂದ
ಅವನು ನನ್ನ ಮಗನ ಅಲ್ಲ. ನನ್ನ ಪಾಲಿಗೆ ಅವನು ಸತ್ತ ಹೋದ. ಅವ್ರಿಗೆ ನೀವೇನು ಶಿಕ್ಷೆ ಬೇಕಾದ್ರೂ ಕೊಡಬಹುದು. ನೀವು ಯಾಕೆ ಕೊಟ್ರಿ ಏನು ಎತ್ತ ಅಂತ ನಾನು ನಿಮ್ಮನ್ನು ಕೇಳೋದಿಲ್ಲ. ಮನೆ ಬಿದ್ದಿದ್ರಿಂಗೆಲ್ಲ ಆಯ್ತಿತ್ತಲ್ಲ ಕುಣ್ಕೊಂಡ್ ಕುಣ್ಕೊಂಡ್ ಬೀದಿ ಬತಾ ಇದ್ಲು ಅದಕ್ಕೆ ಅಲ್ವ ಹಿಂಗ ಆದದ್ದು ಸುಮ್ನೆ ಬಾಯಿ ಮುಚ್ಕೊಂಡು ಇಲ್ಲದೆಲ್ಲ ಮಾತಾಡ್ಬೇಡ ಹೋಗ ಆ ಕಡೆ ಸುಮ್ಕಿಲ್ಲ ನಮ್ಗೆ ಯಾಕೆ ಬೇಕತ್ಲಾಗೆ ಕತ್ತೆ ನನ್ನ ಯಾಕೆ ಕಾಪಾಡಿದ್ರಿ ತಗೊಂಡು ಹಾಕ್ಬಿಡ್ಲ ಬಾವಿಗೆ ಆ ತೆಗೆದು ಬಿಟ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದುರೋಗ್ ಬಿಡ್ಬೇಕು ಏನ್ ಜೀವನದಲ್ಲಿ ಭಾರಿ ಅನುಭವಿಸ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾಳೆ ಇವಳು ಬಾವಿಗೆ ಬೀಳಕ್ ಹೋಗಿದ್ದಾಳೆ ಅಲ್ಲಮ್ಮ ನೀನ್ ಯಾಕೆ ಸಾಯ್ಬೇಕು ಏನ್ ತಪ್ಪು ಮಾಡಿದ್ಯಾ ನೀನು ತಪ್ಪು ಮಾಡಿರೋ ನಾವು ಅಂಥವ್ರ ಕಾಮದಾಹಕ್ಕೆ ಬಲಿಯಾಗಿ ಇವತ್ ನೀನ್ ಸಾಯ್ತೀಯಾ ನಾಳೆ ಇನ್ನೊಬ್ಳು ಸಾಯ್ತಾಳೆ ನಾಡಿದ್ದು ಇನ್ನೊಬ್ಳು ಸಾಯ್ತಾಳೆ ಇದಕ್ಕೆ ಮುಕ್ತಾಯ ಯಾವಾಗ ಯಾವನೋ ಒಬ್ಬ ಕೆಡಿಸ್ಬಿಟ್ಟು ಅಂದ್ಬಿಟ್ಟು ಮೂಲೆಯಲ್ಲಿ ಕೂತ್ಕೊಂಡು ಹತ್ಬಿಟ್ಟು ಇಲ್ಲಿ ಬಂದು ಬಾವಿ ತುಪ್ಪಕೊಂಡು ಬಿದ್ದುಬಿಟ್ರೆ ನೋಡೋ ಸಾಯ್ಬೇಕಾದವಳು ನೀನಲ್ಲ ಅವನಲ್ಲಿರೋ ದುರ್ಗುಣಗಳು ಸಾಯ್ಬೇಕು ಅವೇನು ಸಾಯ್ತಾವ ಮೇಲ್ಸ್ರೆ ಅವನ್ನೇ ಸಾಯಿಸ್ಬೇಕು ಅಡಿಲ್ಲ ಭಗವ ಅವನಿಂದ ಇವ್ರ ಅಪ್ಪ ಸತ್ತ ಅದರಿಂದ ಇವಳು ಬಾವಿ ಬಿದ್ದು ನಡೀಲ್ಲ ಅವನ್ನೇ ಮುಗಿಸ್ಬಿಡುವ ಆತ್ರ ಕುಡಿದವ್ರ ಬುದ್ಧಿ ಇದೆ ಅಂದ್ರೆ ನಿಮ್ಗೆ ಕೊಚ್ಚಾಕ್ಬಿಟ್ಟು ನೀವು ಜೈಲ್ಗೆ ಹೋಗ್ಬಿಡ್ರಿ ನಿಮ್ ಹೆಂಡತಿ ಮಕ್ಕಳು ಬೀದಿಯಲ್ಲಿ ಭಿಕ್ಷೆ ಐತ್ಲಿ ಅದೇ ಶಾಸ್ತ್ರಿಗಳು ನೋಡಿ ಎಷ್ಟು ಬುದ್ಧಿವಂತರು ಹ್ಯಾಕ್ ತಪ್ಪಿಸ್ಕೊಂಡ್ಬಿಟ್ರು ಅವ್ರು ಮನಸ್ಸು ಮಾಡಿದ್ರೆ ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೋದಾಗಿತ್ತು ಕೀಳು ಜಾತಿ ಹುಡುಗಿನ ಸೊಸೆಯಾಗಿ ತಗೊಂಡ್ಬಿಟ್ರೆ ತಮ್ಮ ಆಚಾರ ಎಲ್ಲ ಅಪಚಾರ ಆಗುತ್ತೋ ಅಂತ ಹೇಳ್ಬಿಟ್ಟು ತಾವು ಹೆತ್ತು ಮಗನ ಮಗನೇ ಅಲ್ಲ ಅಂತ ಹೇಳ್ಬಿಟ್ಟು ಕತ್ಲು ತಲೆ ಮೇಲೆ ತಣ್ಣೀರ್ ಹಾಕೊಂಡ್ಬಿಟ್ರು ಅವಮಾನ ತಡೀಲಾರ್ದೆ ಇವ್ರ ಅಪ್ಪ ಕುಡಿಸತ್ತೋಗ್ಬಿಟ್ಟ ಇವಳು ಬಾವಿಗೆ ಬೆಳಕ್ ಬಂದ್ಬಿಟ್ಲು ಅಲ್ಲಿಗೆ ಸಮಸ್ಯೆಗಳೆಲ್ಲ ಬಗೆಹರಿದೋಯ್ತಾ ಏನೇ ಮಾಡ್ಬೇಕಾದ್ರೂ ಬುದ್ಧಿವಂತಿಕೆಯಿಂದ ಮಾಡ್ಬೇಕು ಕಲ್ಯಾಣಿ ಈಗ ನೀನ್ ನಾನು ಹೇಳ್ದ ಕೇಳಿದ್ರೆ ಅಗ್ರಹಾರದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಬರಿಬೋದು
ಈಗಿಂದೀಗ್ಲೇ ಇದೇ ಅವತಾರದಲ್ಲಿ ಶಾಸ್ತ್ರಿಗಳ ಮನೆ ಹೊಸಲು ತುಳಿದು ಒಳಗಡೆ ಹೋಗ್ಬೇಕು ನೀನು. ಅವನು ನಿನ್ನ ಶೀಲ ಕೆಡಿಸಿದ ಹಾಗೆ ನೀನ್ ಅವರ ಆಚಾರ ಸಂಸ್ಕೃತಿನೆಲ್ಲ ಕೆಡಿಸಿ ಹಾಳು ಮಾಡಬೇಕು. ನಿಮ್ಗೇನ್ ತಲೆಗೆಲೆ ಕೆಟ್ಟದಾ? ನಮ್ ನೆರಳು ಸೋಕಿರ್ ಸಾಕು, ಆ ವಯ್ಯ ಒಂಬತ್ತು ಸಲ ನೀರಲ್ಲಿ ಮುಳುಗ್ತಾನೆ. ಅಂತಂದ್ರೆ ಮನೆ ಒಳಗಡೆ ಹೋದ್ರೆ ಏನ್ ಮಾಡ್ತಾರೆ? ಜೀವ ತೆಗಿತಾರ? ತೆಗಿಲಿ ಬಿಡಿ, ಇಲ್ಲಿ ಬಂದು ಬಾವಿಲಿ ಬಿದ್ದು ಸಾಯೋಕ್ ಬದಲು ಅಲ್ಲಿ ಹೋಗಿ ಸತ್ರೆ ಇವಳು ಸಾವಿಗೂ ಒಂದು ಅರ್ಥ ಇರುತ್ತೆ. ಅನ್ಯಾಯ ಅಕ್ರಮಗಳು ಜಯಿಸಿದ್ದು ಚರಿತ್ರೆ ಇಲ್ಲ ಇಲ್ಲ. ಅವನು ನಿನ್ ಮೈ ಮುಟ್ಟಿದಾನೆ ಕಲ್ಯಾಣಿ, ನಿನಗಲ್ಲಿ ಇರೋದಕ್ಕೆ ಸ್ವಾತಂತ್ರ್ಯ ಇದೆ, ನೀನ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂತ ಸಂದರ್ಭ ಬಂತು ಅಂದ್ರೆ ದೇವರಿದ್ದಾನೆ, ಸತ್ಯ ಧರ್ಮಗಳನ್ನ ಅವನು ನೋಡ್ಕೋತಾನೆ. ಹೋಗು ಹೋಗು ಕಲ್ಯಾಣಿ, ಅದೇ ನಡೆದೋಗುತ್ತ ನಡೆದೋಗ್ಲಿ, ಹೋಗಿಲ್ಲಿಂದ. ಯಾವ ಜನರ ನೆರಳು ನೋಡೋಕು ನನಗೆ ಹೇಸಿಕೆ ಆಗ್ತಿತ್ತೋ ಅಂತ ಅವರು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದೆ ಅಂದ್ಮೇಲೆ ನಿನ್ ಮುಖ ನೋಡೋಕು ನನಗೆ ಹೇಸಿಕೆ ಆಗುತ್ತೆ. ಯಾಕೆ? ಇದು ತಮಾಷೆ ಆಗಿದೆಲ್ಲ. ಮನುಷ್ಯ ತನಗೆ ಬೇಕಾಗಿರೋದನ್ನ ಪಡೆಯೋದು ತಪ್ಪಿಲ್ಲಪ್ಪ, ಅದು ಅವರವ್ರ ಅಭಿರುಚಿ. ಕುಡಿಯೋ ತಪ್ಪು ಅಂತ ನೀನ್ ಹೇಳ್ತಾ ಇದೀಯಾ, ಆದ್ರೆ ಸರ್ಕಾರನೇ ಅದಕ್ಕೆ ಲೈಸೆನ್ಸ್ ಕೊಟ್ಟಿದೆಲ್ಲ, ಯಾಕೆ ಕೊಟ್ಟಿದೆ? ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಸಿಗರೇಟ್ ಪ್ಯಾಕ್ ಮೇಲೆ ಹಾಕಿದ್ದಾರೆ, ಆದ್ರೂ ಅದನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ? ನಿನಗೆ ಸಿಗರೇಟ್ ಸೇದು ಬ್ರ್ಯಾಂಡಿ ಕುಡಿ ಅತ್ಯಾಚಾರ ಮಾಡೋ ಅಂತ ಹೇಳದ್ನಾ? ಇಲ್ವಲ್ಲ. ಒಂದ್ ಹೆಣ್ಣು ಒಲಿಸ್ಕೊಂಡು ಅನುಭವಿಸೋದು ಕೆಲವರ ಅಭಿರುಚಿ, ಒರಟು ಒಟ್ಟಾಗಿ ಅನುಭವಿಸೋದು ನನ್ನ ಅಭಿರುಚಿ. ಇದ್ರ ಬಗ್ಗೆ ಮಾತಾಡಕ್ಕೆ ಯಾರು ಅಧಿಕಾರ ಇಲ್ಲ. ಏನಾಗ್ತಾ ಇದೆಯೋ, ಏನ್ ನಡೀತಿದ್ಯೋ ಈ ಮನೆಯಲ್ಲಿ? ಏನ್ ನಡೀತಾ ಇದ್ಯಾ? ಏನಾಗ್ತಾ ಇದ್ಯಾ? ಮಡಿವಂತಿಕೆಯಿಂದ ನಡ್ಕೊಂಡು ಬಂದ ನಮ್ ಕುಲದಲ್ಲಿ ಈ ಮೈಲ್ಗೆ ಹೇಗಮ್ಮ ಬಂತು? ಹೇಗ್ ಬಂತು? ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲಮ್ಮ, ಆಗ್ತಾ ಇಲ್ಲಮ್ಮ. ನೋಡು ಮೊದಲು ಅವ್ನು ಇಲ್ಲಿಂದ ಹೊಟ್ಟೋಗ ಕೇಳು, ಹೋಗೋಕ್ ಹೇಳು, ಹೋಗೋಕ್ ಹೇಳು. ಏನು ನಾನು ಆಚೆ ಹೋಗ್ಬೇಕಾ? ಯಾರ ಅಪ್ಪನ ಮನೆ ಇದು? ನಮ್ ತಾತನ ಮನೆ. ಇಲ್ಲಿರೋ ಹಕ್ಕು ನನಗೆ ಮಾತ್ರ ಇರೋದು, ಬೇರೆ ಯಾರಿಗೂ ಇಲ್ಲ. ತೀರ್ಕೊಂಡ್ಬಿಟ್ರು ನಿಮ್ಮಿಂದ, ಇನ್ಮೇಲೆ ನನ್ ಯಾರಿದ್ದಾರೆ ಅದಕ್ಕೆ ನಾನು ಇಲ್ಲೇ ಇರ್ತೇನೆ. ತಲೆಗಿಲೆ ಕೆಟ್ಟಿದೆಯ ನಿನಗೆ? ನೀನು ಇಲ್ಲಿ ಬಂದಿರೋದ? ಅದು ಈ ಶ್ರೀನಿವಾಸ ಶಾಸ್ತ್ರಿಗಳ ಮನೆಯಲ್ಲಿ. ಲೋ ಕುಲಿಗೆಟ್ಟೋನೆ, ಮೊದಲು ಅವಳು ಇಲ್ಲಿಂದ ಕರ್ಕೊಂಡು ಹೊಟ್ಟೋಗು. ನೆನ್ನೆ ಆ ಸುದ್ದಿ ಕೇಳಿದಾಗ್ಲಿಂದಲೂ ನನ್ನ ಮನಸ್ಸು ಮಾತ್ರ ಮೈಲಿಗೆ ಆಗಿತ್ತು ಅಂದ್ಕೊಂಡಿದ್ದೆ, ಆದ್ರೆ ಈಗ ಇವಳು ಇಲ್ಲಿ ಬಂದ ಮೇಲೆ ನನ್ನ ಮನೆಯೆಲ್ಲ ಮೈಲಿಗೆ ಆಗೋಯ್ತು, ಮೈಲಿಗೆ ಆಗೋಯ್ತು. ನಾನ್ ಮನೆ ಒಳಗ್ ಬಂದ ತಕ್ಷಣ ಮೈಲ್ಗೆ ಆಗೋಯ್ತಾ? ನಿಮ್ ಮಗ ನನ್ ಮೈ ಮುಟ್ಟುವಾಗ ಮೈಲ್ಗೆ ಆಗ್ಲಿಲ್ವಾ? ನನ್ ಬಾಯಲ್ಲಿರೋ ಎಂಜಲು ನಿಮ್ ಮಗನ ಬಾಯಿ ಒಳಗ್ ಹೋಗುವಾಗ ಮೈಲ್ಗೆ ಆಗ್ಲಿಲ್ಲ, ನಾನ್ ಮನೆ ಒಳಗ್ ಬಂದ ತಕ್ಷಣ ಆಗೋಯ್ತಾ? ನಾನೇ ಹೋಗಿ ನಿಮ್ ಮಗನ್ ಪಕ್ಕ ಮಲ್ಗಿದ್ರೆ ಅದು ತಪ್ಪು. ಇಷ್ಟ ಇಲ್ದಿರೋ ನನ್ನನ್ನ ಬಲವಂತವಾಗಿ ಕೆಡಿಸಿರೋದು ಯಾರ್ ತಪ್ಪು? ಈಗ ನನ್ ಗತಿ ಏನು? ಯಾರ್ ಮದ್ವೆ ಆಗ್ತಾರೆ? ಇಂತ ಹೊಲಸ್ ದೇಹ ತಗೊಂಡ್ ಹೋಗಿ ನಮ್ಮ ಮಾವನ್ ಗೊಪ್ಪಿಸ್ಲಾ? ಸಾಧ್ಯ ಇಲ್ಲ. ನಿಮ್ ಮಗ ಮಾಡಿರೋ ಎಂಜಿಲ್ಲ ನಿಮ್ ಮಗನೇ ಅನ್ಭವಿಸ್ಬೇಕು. ಯಾವ ಜನ್ಮದ ಕರ್ಮ ಇದು? ಲೇ ದೇವಕಾ, ಮನೆ ಬಿಟ್ಟು ಹೋಗ್ತಿದ್ಯೇನೋ? ಇನ್ನೇನ್ ಮಾಡ್ಬೇಕು ಅಂತ್ಯಾ? ಇನ್ನೇನ್ ಮಾಡ್ಬೇಕು ಅಂತ್ಯಾ? ಅವಳು ಈ ಮನೆ ಹೊಸಲು ಮೆಟ್ಟು ಒಳಗ್ ಬಂದಾಯ್ತು, ನಾವು ಅದೇ ಹೊಸಲು ತುಳ್ಕೊಂಡು ಓಡಾಡ್ಬೇಕು ಅಂತೇನೋ? ಅಲ್ಲ ನೀನೇ ನಿಂತ್ ನೋಡ್ತಾ ಇದ್ಯಾ ಏನೇನಾಯ್ತು ಅಂತ? ನಮ್ ಹಿರಿಯರು ಇದುವರೆಗೂ ಕಾಪಾಡ್ಕೊಂಡು ಬಂದ ಆಚಾರ ಸಂಸ್ಕೃತಿ ನಮ್ಮ ಸಂಪತ್ತು, ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ನಾನು ಯಾವ್ದಾದ್ರು ಮರದ ಕೆಳಗಡೆ ಜೀವನ ಮಾಡಿ ನೀವ್ ವಿನಃ ಇವ್ರ ಜೊತೆ ಇದ್ಕೊಂಡು ಇವ್ರು ಉಸಿರಾಡೋ ಗಾಳಿ ಸಹಿಸ್ಕೊಂಡಿರೋಕಾಗಲ್ಲ. ನಡಿಯೇ ನಡಿಯೇ
ಆರು ತಲೆಮಾರುಗಳು ಬಾಳಿದ ಮನೆಯಿಂದ ನಾ ಅಪ್ಪನೇ ಓಡಿಸ್ಬಿಟ್ಟೆ. ಏನ್ ಅನ್ಕೊಂಡಿದ್ದೀನಿ ಮನಸ್ಸಲ್ಲಿ? ಸಾಯೋವರೆಗೂ ಈ ಮನೇಲಿ ಇರ್ಬೇಕು ಅಂತ. ನೀವ್ ನನ್ ಕತ್ತರ್ಸ ಹಾಕಿದ್ರು ಈ ಮನೇಲೆ ಸಾಯ್ತೀನಿ ಹೊರತು ನಿಮ್ ಬೆದರಿಕೆಗೆಲ್ಲ ಹೆದರ್ಕೊಂಡು ಹಾಸಲ್ ದಾಟ ಆಚೆ ಹೋಗಳಲ್ಲ. ಇನ್ನು ಇಲ್ಲೇ ಇದೆಯಾ? ಇದೆ ನಿಮ್ಮ ಅಪ್ಪನ ಮನೆನಾ? ನಡಿ ಆಚಾರ್ಯ. ನಿನ್ನ ಸೌರ್ಣ ಹೇಜಾ ನೋಡಿದೀನಿ ಶಾಸ್ತ್ರಿ ಮಗ ಪೆಂಗ ಡ್ಯಾಮರ್ಸ್ ಬಿಟ್ಟು ಇಲ್ಲೇ ಟೆಂಟ್ ಹಾಕ ಅಂದ್ಕೊಂಡಿದ್ಯಾ? ಕೃಷ್ಣ, ನಾನು ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ದನಕ್ಕೆ ಬಡ್ದಾಗ ಬಡಿತಾ ಇದೆಯಲ್ಲ, ಕಂಡೋರ್ ಮನೆ ಹೆಣ್ಮಗು ಮೇಲೆ ಹೀಗೆ ಕೈ ಮಾಡೋಕೆ ಎಷ್ಟೋ ಧೈರ್ಯ ನಿಂಗೆ? ಕಂಡೋರ್ ಮನೆ ಒಳಗಡೆ ಬಂದಿರಕ್ಕೆ ಇವಳಿಗೆ ಎಷ್ಟು ಧೈರ್ಯ? ಅವಳ ಮೈ ಬುಟ್ಟಿ ಅವಳ ಶೀಲನ್ ಹಾಳು ಮಾಡಿದೆಯಲ್ಲ, ನಿನಗೆ ಎಷ್ಟೋ ಧೈರ್ಯ? ಆಚಾರ ಸಂಸ್ಕೃತಿ ಅನ್ಕೊಂಡು ನಿಮ್ಮಪ್ಪ ಮನೆ ಬಿಟ್ಟು ಹೊರಟೋದ? ನೀನ್ ಅವಳನ್ನ ಒಂದೇ ಸಮನೆ ಹೊಡಿತಾ ಇದೀಯಾ? ಯಾರಾದ್ರೂ ಈ ಹುಡುಗಿ ಬಗ್ಗೆ ಯೋಚನೆ ಮಾಡಿದೀರಾ? ಒಂದು ಹೆಣ್ಣು ಶೀಲ ಕಳ್ಕೊಂಡ್ರೆ ಅವಳ ಅನುಭವಿಸೋ ನೋವು ಸಂಕಟ ಅರ್ಥ ಆಗೋದು ಇನ್ನೊಂದು ಹೆಣ್ಣಿಗೆ ಕಣೋ, ನಿಮಗಲ್ಲ. ಇವಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡಿದ್ದೀರೇನ್ರೋ? ನಾನಿದ್ದೀನಿ, ನಾನಿದ್ದೀನಿ. ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಾನು ಈ ಹುಡುಗಿನ ನನ್ನ ಮನೇಲಿ ಇಟ್ಕೊಳ್ತೀನಿ. ನೀನ್ ಬಾಮಿ. ಅವಳೇನಾದ್ರೂ ಒಳಗಡೆ ಹೋದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೋಗೋಲೆ, ನಿನಗೆ ಹೆದರ್ಕೊಂಡು ನಿಮ್ಮಪ್ಪ ಮನೆ ಬಿಟ್ಟು ಹೋಗಿರ್ಬಹುದು, ನಾನ್ ಹೋಗೋಳಲ್ಲ. ಯಾಕೆಂದ್ರೆ ಈ ಮನೆ ನಿಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ, ನಂದು ಕಣೋ, ನಂದು. ನೀನು ಹಾಕೊಂಡಿರೋ ಬಟ್ಟೆ ತಿನ್ನೋ ಅನ್ನ ಎಲ್ಲ ನಂದು ಕಣೋ. ನನ್ ಯಾರು ಬೆದರಿಸೋಕ ಆಗಲ್ಲ. ನಾನು ಮನಸ್ಸು ಮಾಡಿದ್ರೆ ಬೆಳಕ್ ಹರಿಯೋದ್ರೊಳಗೆ ಈ ಮನೇನ ಈ ಹುಡುಗಿ ಹೆಸರು ಬರ್ದು ಬಿಡ್ತೀನಿ. ಆಮೇಲೆ ನೀನು ಫುಟ್ಬಾತ್ ಅಲ್ಲಿ ಇರ್ಬೇಕು ಮಗನೆ, ಹುಷಾರ್. ಓ ಏನೋ, ಎಲ್ಲ ಹೀಗ್ ನೋಡ್ತಾ ನಿಂತಿದ್ದೀರಿ, ಇಲ್ಲೇನೋ ಬಯಲಾಟ್ಕ ನಡೀತಿದ್ಯೇ? ಏ ಹೋಗ್ರೋ, ಎಲ್ಲಾರ ಮನೆ ದೋಸೆನೂ ತೂತೆ, ಹೋಗ್ರೋ ನಡಿಯೋ. ನಡಿಯಮ್ಮ ಅವಳಿಗೆ, ಯಾರು ಏನ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಏನ್ ಮಾಡಿದ್ಯೇ? ಅವಳು ಮಾಡಿದ್ದೆ ಮಾ ಅಂತ. ಏನ್ ಮಾಡ್ದೆ? ಸ್ವಲ್ಪ ದಾರಿ ಬಿಡಿ. ಅಗ್ರಹಾರನೇ ದುರ್ನಾತ ಕಂಡ್ರೆ, ಇಂಥವ್ರಿದ್ರೆ ದುರ್ನಾತ ಹೊಡೆದೆ ಗಮ್ಮನ್ನತ್ತೇನು? ಅಡಿಗೆ ಮನೆ, ಬಚಲ್ ಮನೆ, ದೇವ್ರ ಮನೆ ಎಲ್ಲ ಒಂದೇ ಆಗೋಯ್ತು. ತಾಳಿ ಇಲ್ಲ, ಕಾಲುಂಗ್ರ ಇಲ್ಲ, ಬಂದ್ ಸೇರ್ಕೊಂಡಿದ್ದಾಳೆ ಕೃಷ್ಣನ್ ಮನೆಗೆ. ಏನ್ ಹೇಳ್ತೀರಾ ಇದಕ್ಕೆ? ಅದನ್ ಬೇರೆ ಹೇಳ್ಬೇಕಾ? ಬಾಯ್ ಬಿಟ್ಟು ಚಿಚಿ. ಹೇಗೋ ಚೆನ್ನಾಗಿದ್ ಶಾಸ್ತ್ರಗಳ ಸಂಸಾರ, ನಿಮ್ ಕಾಲಿದ ತಕ್ಷಣ ಚೂರಾಗೋಯ್ತು. ಏನೇ ಎಷ್ಟೇ ಧೈರ್ಯ ನಿನ್ಗೆ? ಅಗ್ರಹಾರ ಬಾವಿ ಬಂದು ನೀರ್ ಸೇರ್ತಾ ಇದೆಲ್ಲ, ನಾಚೆ ಆಗೋಲ್ಲ ನಿನ್ಗೆ? ಹೋಗಿ ಆ ಕಡೆ ಹಾಳಾದೊಳೆ. ನೀ ಮುಟ್ಟಿದ್ ಮೈಲ್ಗೆ ನೀರ್ನ ನಾವೆಲ್ಲ ಕುಡಿಬೇಕಾ? ಅಯ್ಯಾಡಿರ ಒಂಟಿ ಹುಡುಗಿ ಸಿಕ್ತು ಅಂತ ಹುಡುಗಿನ ತಿವಿತಾ ಇದ್ದೀರೇನ್ರೆ? ನೀವೆಲ್ಲ ಮಹಾನ್ ಗರ್ತೀರ. ಏನೇ ಅಲ್ಮೇಲು ಮದ್ವೆ ಮೊದ್ಲು ಮುನ್ಸ್ವಾಮಿ ಜೊತೆ ತಿರುಗಿ ಹಾಳಾಗ್ ಹೋಗಿರೋದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದೀಯೇನೆ? ಏನೇ ಸುಬ್ಲಕ್ಷ್ಮಿ, ನಿನ್ ಗಂಡ ಹೊರಗಡೆ ಹೋದ್ಮೇಲೆ ನೀನ್ ಎಲ್ಲೆಲ್ ಹೋಗ್ತೀಯಾ, ಯಾರೇ ಅದ್ ಜೊತೆ ಮಾರ್ನಿಂಗ್ ಶೋಕ್ ಹೋಗ್ತೀಯಾ ಅಂತ ನನಗ್ ಗೊತ್ತಿಲ್ವೇನೆ? ಬಂದ್ರೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇನ್ ಯಾರಾದ್ರೂ ನನ್ನ ಮೊಮ್ಮಗಳ ತಂಟೆಗ್ ಬಂದ್ರೆ ಸಿಗದ್ ಬಿಡ್ತೀನಿ, ಸಿಗದ್ ಹಾಕ್ಬಿಡ್ತೀನಿ. ನೀನ್ ಯಾಕಮ್ಮ ನಿಂತ್ಕೊಂಡ್ಬಿಟ್ಟೆ? ನೀರ್ ಸೇರ್ಕೋ. ನೀನ್ ಯಾವ್ದಕ್ಕೂ ಯಾರಿಗೂ ಹೆದರ್ಬೇಕಾಗಿಲ್ಲ. ಇನ್ ಮುಂದೆ ಈ ಅಜ್ಜಿ ಯಾವಾಗ್ಲೂ ನಿನ್ ಹಿಂದೆ ಇರ್ತಾಳೆ. ನಿನ್ ಬಗ್ಗೆ ಯಾರಾದ್ರೂ ಮಾತಾಡ್ಲಿ? ಯಾಕ್ರಿ ಮಾತಾಡ್ಬಾರ್ದು? ಇವತ್ ಮಾತಾಡ್ಲಿಲ್ಲ ಅಂದ್ರೆ ನಾಳೆ ಅಗ್ರಹಾರದೊಳಗಡೆ ಅವ್ರ ಬಂದ್ ಸೇರ್ಕೊಂಡ್ಬಿಡ್ತಾರೆ, ಆಮೇಲೆ ನಾವಲ್ಲೆಲ್ಲ ಗುಡ್ಸಲಲ್ಲಿ ಹೋಗಿರ್ಬೇಕಾಗುತ್ತೆ. ಅದೇ ಹಾಗಾಗುತ್ತೆ. ಶ್ರೀನಿವಾಸ ಶಾಸ್ತ್ರಿಗಳು ಬೇಕಾದ್ರೆ ಅವ್ನ ಮಗನಿಗೆ ಹೆದರ್ಕೋಬಹುದು, ನಾವ್ಯಾಕ್ರಿ ಹೆದರ್ಕೋಬೇಕು? ಏನಯ್ಯಾ ಕೃಷ್ಣ ಪರಮಾತ್ಮ, ಮನೆ ಹಾಳ್ ಮಾಡಿದ್ ಸಾಲದು ಅಂತ ಈಗ ಊರ್ನು ಹಾಳ್ ಮಾಡಕ್ ಕೊಟ್ಟಿದ್ದೇನು?
ಮನೆ ಮೈಲಿಗೆ ಆಯ್ತು ಅಂತ ಹೇಳಿ ಶ್ರೀನಿವಾಸ ಶಾಸ್ತ್ರಿಗಳು ಮನೆ ಬಿಟ್ಟು ಹೊರಟೋದ್ರು. ಊರು ಮೈಲಿಗೆ ಆಯ್ತು ಅಂತ ಹೇಳಿ ನಾವೆಲ್ಲ ಅಗ್ರಹಾರ ಬಿಟ್ಟು ಹೊರಟೋಗಾಗತ್ತೇನಿಯಾ? ಯಾವಳ ಪುಲ್ಗೆಗೆ ಹೆಂಗ್ ಬಂದು ನಮ್ ಬಾವಿಲಿ ನೀರ್ ಮುಟ್ತಾ ಇದ್ದಾಳೆ, ನಾವು ಅದನ್ನೇ ಕುಡಿಬೇಕಾ? ಇಷ್ಟು ಸಹ ನೀನ್ ಮಾಡಬಾರ್ದು ಗಲೀಜ್ ಕೆಲಸ ಎಲ್ಲ ಮಾಡ್ತಾ ಇದ್ರು, ನಾವ್ಯಾರು ಅದನ್ನ ಕೇಳ್ತಾ ಇರ್ಲಿಲ್ಲ. ಅದು ನಿನ್ನ ಸ್ವಂತ ವಿಷಯ. ಈಗ ಅಗ್ರಹಾರನೆಲ್ಲ ಗಲೀಜ್ ಮಾಡಕ್ಕೆ ಅಂತ ಹೊರಟಿದೆಯಲ್ಲಯ್ಯ, ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತೇನೆ? ಕೋಣನ್ ಮುಂದೆ ಕಿಂದ್ರಿ ಬಾರ್ಸೋ ತರ ಇವನ್ ಮುಂದೆ ಹೇಳಿದ್ರೆ ಏನ್ರಿ ಪ್ರಯೋಜನ? ಇವನ್ಗೇನಾದ್ರೂ ಆಚಾರ ವಿಚಾರ ಸಂಪ್ರದಾಯ ಗೊತ್ತಿದೆಯನ್ರಿ? ನನ್ನ ಎದುರಿಗೆ ನಡ್ಕೊಂಡ್ ಬರಕ್ಕೂ ಹೆದರ್ಕೊಳ್ಳೋ ಮಕ್ಕಳು ನನ್ನ ಹತ್ರ ಬಂದು ನಿಂತ್ಕೊಂಡು ಬಾಯಿ ಬಂದಂಗೆಲ್ಲ ಮಾತಾಡ್ತಾರೋ ಅಂದ್ರೆ ನಿನ್ನಿಂದ ಕಣೆ? ಲೈ ನೀರ್ ತಗೊಂಬ ಅಂತ ನಿನ್ಗ್ಯಾರು ಹೇಳಿದ್ದು? ಏನು ಇಲ್ಲೇ ಇದ್ಕೊಂಡು ಸಂಸಾರ ಮಾಡ್ಬೇಕು ಅಂತ ಇದೆಯಾ? ಆ ಮುದುಕಿ ನಿನ್ ಕಡೆ ಇದ್ದಾವ ಅಂತನಾ? ಲೈ ಈ ಕೃಷ್ಣನ್ ಕೋಪ ಬಂದ್ರೆ ಆ ದೇವ್ರು ಕಣ್ಮಿಸ್ಕೊತಾನ ಕಣೆ? ನೀನ್ ಹೇಳಕ ದರ್ಬೇಸಿ ಕಟ್ಟು ಕಂಡುಬಿಡೇನ. ಅವಳನ್ನ ಆಚೆ ಕಳಿಸ್ತಾ ಇಲ್ವೋ? ನಾನ್ ನನ್ನ ನಿರ್ಧಾರನ ನಿನ್ನೇನೆ ಹೇಳಾಯ್ತು. ಅವ್ರು ಕೂಗಾಡೋದು ನನ್ನ ಹೊಡೆಯೋದು ಯಾವುದು ಪ್ರಯೋಜನ ಬರಲ್ಲ. ದೇವ್ರು ಬೇಕಾದ್ರೆ ಇವ್ರಿಗೆ ಹೆದರ್ಕೊಂಡು ಕಣ್ ಮುಚ್ಕೋಬಹುದು, ಈ ಕಲ್ಯಾಣಿ ಹೆದರ್ಕೊಳ್ಳಲ್ಲ. ನಾನು ಸಾವನ್ನ ಗೆದ್ದು ಬಂದವಳು, ನನಗೆ ಯಾವ ಭಯನೂ ಇಲ್ಲ. ನೋಡ್ದೇನೋ ಮೊಮ್ಮಗನೇ ಕಲ್ಯಾಣಿ, ಅವನ ಹತ್ರ ಏನಮ್ಮ ಮಾತು? ಚಿಕ್ಕ ಹುಡುಗ ಟೆಂಟ್ನಲ್ಲಿ ತಾಯಿಗೆ ತಕ್ಕ ಮಗ ಪಿಕ್ಚರ್ ಹಾಕಿದ್ದಾರೆ, ನೋಡ್ಕೊಂಡು ಜಾಲಿಯಾಗಿ ಬರೋಣ. ನನಗೊಂದ್ ಸಾವಿರ ರೂಪಾಯಿ ಬೇಕು. ನೋಡೋ, ನಾನ್ ದುಡ್ಡಿನ ವ್ಯವಹಾರನೆಲ್ಲ ಕಲ್ಯಾಣಿಗೆ ಹೋಯಿಸ್ಬಿಟ್ಟಿದ್ದೀನಿ, ನಿನಗ್ ಬೇಕಾದ್ರೆ ಅವಳನ್ನ ಕೇಳಿ ಹೋಗು. ನನಗೂ ವಯಸ್ಸಾಯ್ತಲ್ಲ, ನನ್ನ ಮನೆ ದುಡ್ಡನ್ನ ನಾನು ಉಪಯೋಗಿಸಕ್ಕೆ ಅವಳನ್ನ ಕೇಳ್ಬೇಕಾ? ಅವಳೇನ್ ಬೇರೆವಳೇನೋ. ಕಲ್ಯಾಣಿ, ಕೃಷ್ಣನಿಗೆ ಸಾವಿರ ರೂಪಾಯಿ ಬೇಕಂತೆ, ಕೊಡಮ್ಮ. ಬೇಕಾದವರು ಕೇಳಿ ಇಸ್ಕೋತಾರ ಬಿಡಜ್ಜಿ. ನೀನ್ ಯಾಕೆ ಗಂಟ್ಲು ನೋವು ಮಾಡ್ಕೋತೀಯ? ಒಲೆ ಮೇಲೆ ಬೇಳೆ ಇಟ್ಟಿದೀನಿ, ಬೇಗ ಮೂಲಂಗಿ ಹೆಚ್ಚಾಕು. ಅಜ್ಜಿ, ರಾತ್ರಿ 9 ಗಂಟೆ ಒಳಗೆ ಮನೆಗ್ ಬಂದ್ ಸೇರ್ಕೋಬೇಕು ಅಂತ ಹೇಳು, ಇಲ್ಲ ಅಂದ್ರೆ ಬಾಗಿಲು ತೆಗಿಯೋದಿಲ್ಲ. ಮಗನೇ, ಕಬ್ಬಣದ ಪೆಟ್ಟಿಗೆ ಖಾಲಿ ಆಗಿದೆ ಅಂತ ನೋಡ್ತಿದ್ಯಾ? ಎಲ್ಲ ತಗೊಂಡ್ ಹೋಗಿ ಕಲ್ಯಾಣಿ ಅಕೌಂಟ್ ಹಾಕ್ಬಿಟ್ಟೆ, ಇನ್ಮೇಲೆ ಅವಳು ತಾನೇ ಈ ಮನೆ ಎಲ್ಲ. ಅಯ್ಯೋ, ಯಾಕೋ ಕೂಕೋತಿಯಾ? ನಿನಗ್ ದುಡ್ಡು ತಾನೇ ಬೇಕು ಕಲ್ಯಾಣಿ, ಹೋದ್ರು ಹೋಗ್ಲಿ, ಒಂದ್ 1,000 ರೂಪಾಯಿ ಅಂತ ಕೊಟ್ಟು ಕಳ್ಸಮ್ಮ. ಅಜ್ಜಿ, ಕ್ಯಾಶ ಚೆಕ್ಕ? ಚೆಕ್ಕಮ್ಮ? ಹಾ, ಬೇರೆಯವ್ರ ಚೆಕ್ಕು, ಇವನು ಬೇರೆಯವ್ರ ತಾನೇ. ನನಗೆ ಚೆಕ್ ಕೊಡ್ತೀಯ? ಅದು ಬೇರೆಯವರು, ಬೇರೆ ಕಿತ್ತಾಕ್ಬಿಡ್ತೀನಿ. ಹುಷಾರ್, ನಾನು ನಿಮ್ಮ ಅಪ್ಪನಿಗೆ ಅಮ್ಮ ಕಣೋ. ಹೋಗ. ನಿಮ್ ಮಗ ರಂಗಾಚಾರ್ಯಗೆ ಎಜುಕೇಶನ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಓ, ಬಹಳ ಚೆನ್ನಾಗಿ ನಡೀತಾ ಇದೆ. ಅವನಿಗೊಂದು ಒಳ್ಳೆ ಕಡೆ ಸಂಬಂಧ ಹುಡುಕಿ ಬೇಗ ಮದುವೆ ಮಾಡಿಸಿ ನಮ್ಗೊಂದು ಒಳ್ಳೆ ಊಟ ಹಾಕ್ಸಿ.
ಆಯ್ತು ಮಿಸ್ಟರ್, ಹಾಗೆ ಆಗ್ಲಿ. ಸರಿ ನಾನು ಬರ್ಲ, ಸ್ಕೂಲ್ ಟೈಮ್ ಆಯ್ತು. ನಮಸ್ಕಾರ. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಏನಪ್ಪ ಅದು? ಮೇಸ್ಟ್ರೆ, ಮನೇಲಿ ನೀರಿಲ್ಲ, ಕುಡಿಯಕ್ಕೆ ಕೊಡ್ಸಿಟ್ಟಮ್ಮೆ. ಏನ್ ಸ್ವಾಮಿ ಇದು? ನೋಡಿ ಮೇಸ್ಟ್ರೆ, ಇದು ನಮ್ಗೋಸ್ಕರ ತೋರಿಸ್ಕೊಂಡಿರೋ ಬೋರ್ವೆಲ್. ಇವನಿಗೆ ಇಲ್ಲಿ ನೀರ್ ಬೇಕಂತೆ. ಇವನ್ ನಾವ್ ನೀರ್ ಕೊಡೋದಿಲ್ಲ. ಇವನಿಗೆ ನೀರ್ ಬೇಕಂದ್ರೆ ಊರಾಚೆ ಇರೋ ಕೆರೆಗೆ ಹೋಗ್ಲಿ. ಮೊದಲೇ ನಮಗ್ ನೀರಿನ ಪ್ರಾಬ್ಲಮ್, ಅದರಲ್ಲೂ ಪರ್ಸೆಂಟೇಜಾ? ಅಲ್ಲ ಸ್ವಾಮಿ, ಅವನೇನಾದ್ರೂ ನಿಮ್ ಮನೆ ಬಾಗಿಲಿಗೆ ಬಂದ್ಬಿಟ್ಟು ನನಗೆ ಬಾಯಾರಿಕೆ ಆಗ್ತಿದೆ, ಕುಡಿಯಕ್ ಒಂದಿಷ್ಟು ನೀರು ಕೊಡಿ ಅಂತ ಕೇಳಿದ್ರೆ ನೀವು ಕೊಡೋದಿಲ್ವಾ? ಕೊಡ್ತೀವಿ, ಕುಡಿಯಾಗ್ತಾನೆ, ಒಂದಿಷ್ಟು ಕೊಡ್ತೀವಿ. ಹ್ಯಾಕ್ ಕೊಡ್ತೀರಾ? ಒಂದು ಚಂಬಲ್ ನೀರ್ ತಗೊಂಡು ಮೇಲಿಂದ ಎತ್ತಿ ಹುಯ್ತೀವಿ. ಅದ್ ಹ್ಯಾಗ ಹುಯ್ತೀರಾ ಸ್ವಲ್ಪ ತೋರಿಸಿ. ಹೀಗೆ ಹುಯ್ಯೋದು? ಓಹೋ, ನೀವ್ ಹೀಗೆ ಹುಯ್ಯೋದು? ಎತ್ಕೊಂಡೋಗ ಇದನ್ನ. ಮುಗೀತಾ? ನಿಮ್ ಸಮಸ್ಯೆ ಎಲ್ಲ ಬಗೆಹರಿತಾ? ಇನ್ಮೇಲೆ ಅವ್ನು ನೀರು ಅಂತ ಬಂದು ಕೇಳಿದ್ರೆ ಹೀಗೆ ಹುಯ್ದು ಕಳಿಸಿ, ನಾನು ಬರ್ತೀನಿ. ಮುಟ್ಸ್ಕೋಬೇಡಿ ಅವನ್ನ, ಆಚಾರ ಕೆಟ್ಟೋಗ್ಬಿಡುತ್ತೆ. ಅಲ್ಲ, ಏನ್ ನಡೀತೀಗ ಇದ್ರಲ್ಲಿ? ಯಾರು ಮುಟ್ಟಾಳ್ರು? ಅವನ ಇಲ್ಲ ನಾನ? ಬೆಳಗ್ಗೆ ಹೇಳ್ದಂಗೆ ಮಾಡ್ಬಿಟ್ಟಿದ್ದಾರೆ. ಗುಡ್ ಕನೆಕ್ಷನ್, ಸೋರ ಬೌಂಡರಿ. ಎಂಕೆ 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 ಫಾರ್ ರನ್. ಎಂಕೆ ನಿನ್ನ ವಯಸ್ಸಿಗೆ ಈ ಕ್ರಿಕೆಟ್ ಬೇರೆ, ಹೇಗೆ ಬಾಗಲ್ಲ? ಎಂಕೆ ಅರ್ಧ ಗಂಟೆ ಬಾಗಿಲು ಬಿಡ್ತಾ ಇದೀನಿ, ಯಾಕೆ ತೆಗಲಿಲ್ಲ? ಒಂಬತ್ ಗಂಟೆ ಒಳಗ್ ಬರ್ಬೇಕು ಅಂತ ನಿನ್ ಕಲ್ಯಾಣಿ ಹೇಳಿಲ್ವೇನೋ? ನಿನಗಿಷ್ಟ ಬಂದಾಗ ಬರೋಕಿದೆ ಸಾರ ಅಂಗಡಿ ಅಲ್ಲ. ಇವತ್ತು ತೆಗ್ದಿದೀನಿ, ನಾಳೆಯಿಂದ ತೆಗಿಯಲ್ಲ. ಕಲ್ಯಾಣಿ ಎಷ್ಟನೇ ಓವರಮ್ಮ? ಮುದ್ಕೆ, ನಿಮ್ಗೆ ತುಂಬಾ ಓವರ್ ಆಗ್ತಾ ಇದೆ. ಬಿಟ್ಟೆ ಸಿಕ್ಸರ್ ಅಂದ್ರೆ ಹಂಗಲ್ಲ, ಔಟ್ ಆಗ್ಬಾ. ನಮ್ ಅಜರುದ್ದೀನ್ ಕ್ಯಾಪ್ಟನ್ಶಿಪ್ ಹೋದ್ಮೇಲೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. ಊಟ ಹಾಕು ಅಂದೆ. ಅಲ್ಲಿದೆ, ಹಾಕೊಂಡು ತಿನ್ ಹೋಗೋ. ಇವನ್ ರನ್ನು ಮಾಡಲ್ಲ, ಔಟು ಆಗಲ್ಲ. ಕ್ಯಾಚ್ ಬಿಟ್ಬಿಟ್ಟ. ಎಲ್ಲ ತಿಂದು ತೊಳೆದಿಟ್ಬಿಟ್ಟು ಹೇಗೆ ಆಗ್ತಾ ಇದ್ದೀರಾ? ನಾನೇನ್ ತಿನ್ಬೇಕೀಗ? ಕಲ್ಯಾಣಿ, ಆಪಲ್ ತಗೊಮ್ಮ. ನನಗೆ ಹೊಟ್ಟೆ ಹಸು ಪ್ರಾಣ ಹೋಗ್ತಾ ಇದೆ. ಆಪಲ್ ಅಂತ ಆಪಲ್. ಏಯ್, ಹೊತ್ತಗೆ ಸರಿಯಾಗಿ ಬಂದ್ರೆ ಊಟ ತಿಂಡಿ ಎಲ್ಲ ಸಿಗುತ್ತೆ. ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಡಿಸ್ಟರ್ಬ್ ಮಾಡ್ಬೇಡ, ಹೋಗ್ ಬಿದ್ಕೋ. ನಿನ್ ಅತಿ ಆಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಇವಳು ಮನೆಗೆ ಬಂದಾಗಿಂದ ನಿನ್ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ. ಇವಳನ್ನ ತಲೆ ಮೇಲೆ ಕೂಸ್ಕೊಂಡು ಮೆರಿತಾ ಇದೀಯಾ? ಇವಳ ಜೊತೆಯಲ್ಲಿ ನಿನ್ನೂ ತಿತ್ತಿ ಮಾಡ್ಬಿಡ್ತೀನಿ ಅಷ್ಟೇ. ನಿನ್ಗೆ ಹೇಳ್ತಾ ಇರೋದು ಆಟ ಆಡ್ತಾ ಇದೀಯಾ? ನಾನು ಯಾರು ಹೆದರೋನಲ್ಲ. ರಾತ್ರಿ ಮಲಿದಾಗ ತಲೆ ಮೇಲೆ ದೊಡ್ಡ ಕಣ್ಣಾಕ್ ಬಿಡ್ತೀನಿ ಅಷ್ಟೇ. ದೊಡ್ಡ ಶೂರ ಇವನು. ಸರಿ ಇಲ್ಲ ಕಣೆ, ಹಿಡ್ಕೋ.
ಏನಾಯ್ತು? ಬೆಕ್ಕಡ್ಡ ಬಂತ, ಹಲ್ಲಿ ಮೈ ಮೇಲ್ ಬಿತ್ತ, ಕುರಿ ಅಡ್ಡ ಬಂತು? ಕುರಿಗೂ ಶಕುನಿಗೂ ಸಂಬಂಧನೇ ಇಲ್ವಲ್ರಿ? ಅದು ತಲೆನ ಕೈಲಿ ಹಿಡ್ಕೊಂಡು ರಾಜಬೀದಿಲಿ ಮೆರವಣಿಗೆ ಮಾಡ್ತಿದ್ಲು. ಯಾರು? ಇನ್ಯಾರು? ನಮ್ಮಅಮ್ಮ, ನಿಮ್ಮ ಅತ್ತೆ. ಅತ್ತೆ? ಅಯ್ಯೋ ದೇವ್ರಿ, ಏನಾಯ್ತು ಅವರಿಗೆ? ಹೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ, ಹಾಗಾಯ್ತು ಇವಳು ಪರಿಸ್ಥಿತಿ. ಅಲ್ಲ, ಆ ಹುಡುಗಿನ ಜೊತೆಲಿ ಹಾಕೊಂಡು ಒಳ್ಳೆ ಎಳೆ ಮಕ್ಕಳ ತರ ಆಡ್ತಿದ್ದಾಳಲ್ಲೇ, ನಾವೇನು ನಮ್ಮ ಮನತನ ಏನೋ ಪರಿಜ್ಞಾನ ಬೇಡ ಅವಳಿಗೆ? ಅಗ್ರಹಾರ ಜನ ಎಲ್ಲ ಹೇಗೆ ನೋಡ್ತಿದ್ರು ಗೊತ್ತೇನೆ? ಅಲ್ಲ, ನಾನು ಮಾಡ್ತಿರೋ ತಪ್ಪ ಇಲ್ಲ ನನ್ನ ಸುತ್ತಲೂ ಇರೋರು ಮಾಡ್ತಿರೋ ತಪ್ಪ ನನಗೆ ಒಂದು ಅರ್ಥವಾಗ್ತಾ ಇಲ್ಲ ಕಡೆ, ಒಂದು ಅರ್ಥವಾಗ್ತಾ ಇಲ್ಲ. ಎಲ್ಲ ದೇವರೇ ನೋಡ್ಕೋಬೇಕು. ಸರಿ, ಪೂಜೆಗೆ ಏರ್ಪಾಟು ಮಾಡು. ಏನಿದು? ಇದು ಪಂಚಾಮೃತ, ಇದು ಸ್ವಾಮಿ ತೀರ್ಥ. ಆಹಾಹ, ಯಾವತ್ತು ನೋಡದೆ ಇರೋನ್ ಹಾಕಿ ಹೇಳ್ತಿದ್ದಾನೆ. ಏಯ್ ತಗೊಳ್ಳೋ, ನೀನು ಹೊರಗಡೆ ಹೋಗಿ ತಿನ್ನೋದು ಕುಡಿಯೋದು ಅವಳಿಗೆ ಇಷ್ಟ ಇಲ್ಲ, ಅದಕ್ಕೆ ನಿನಗೆ ಬೇಕಾಗಿರೋದನ್ನೆಲ್ಲ ಮನೆಯಲ್ಲೇ ಬೇಯಿಸಿದಾಳೆ. ಅವಳು ಇಷ್ಟ ಕಷ್ಟ ನಾ ಯಾವನ್ ಕೇಳ್ದನು? ಏನು ಅಧಿಕಾರ ತರಿಸ್ತಾಳ? ನಾನು ನಮ್ಮಪ್ಪನ ಮಾತ ಕೇಳೋನಲ್ಲ, ಬೀದಿಲ್ ಹೋಗರ್ಲ ಬಂದು ಹೇಳ್ಬಿಟ್ರೆ ಕೇಳ್ಬಿಡ್ತೀನ? ಅವಳು ಬೀದಿಲ್ ಹೋಗೋಳಲ್ಲ ಕಣೋ, ಈ ಮನೆ ಮಹಾಲಕ್ಷ್ಮಿ. ನಿನ್ ಬಾಯಲ್ಲಿ ಮಾತು ಬಂತು ಅಂದ್ರೆ ನಾಲ್ಗೆ ಕಿತ್ತಾಕ್ಬಿಡ್ತೀನಿ. ಯಾರ್ ನಾಲ್ಗೆ ಯಾರ್ ಕೀಡ್ತಾರೋ ನಾನು ನೋಡ್ತೀನಿ. ನಮಸ್ಕಾರ ಮಿಸ್ಟರ್. ನಮಸ್ಕಾರ, ಕೂತ್ಕೊಳ್ಳಿ. ಸುಮ್ ಸುಮ್ನೆ ಯಾಕೆ ನಮಸ್ಕಾರ ಮಾಡ್ತೀರಾ? ಬರ್ತಾ ಬರ್ತಾ ಈ ನಮಸ್ಕಾರಗಳಿಗೆ ಬೆಲೆನೇ ಇಲ್ದಾಗ ಆಗೋಯ್ತು. ನಮಸ್ಕಾರ ಮಿಸ್ಟರ್. ನಮಸ್ಕಾರ. ಸ್ಕೂಲ್ ಹೋಗ್ತಾ ಇದ್ದೀರಾ? ಧನ ಮೆಸ್ಗೆ ಹೋಗ್ತಾ ಇದ್ದೀನಿ. ಪಾಪ ಪಾಪ, ಮೇಸ್ಟ್ ಮಾತಾಡ್ಸಿದ್ರೆ ಸಾಕು ಕಚ್ಚಕ್ಕೆ. ಮೇಸ್ಟ್, ನಿಮ್ಮನ್ನ ಅಷ್ಟೊಂದು ಜಾಣ ಅನ್ನಲ್ಲ, ನಾನೊಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ನನ್ನ ಹಸು ಕಪ್ಪಿಗಿದೆ, ಆದ್ರೆ ಹಾಲು ಕೊಡೋದು ಮಾತ್ರ ಬೆಳ್ಳಿಗಿರುತ್ತೆ, ಯಾಕೆ? ಇನ್ನೊಂದ್ಸಲ ಕೇಳು. ನನ್ನ ಹಸು ಕಪ್ಪಿಗಿದೆ, ಹಾಲು ಕೊಡೋದು ಮಾತ್ರ ಬೆಳ್ಳಿಗಿರುತ್ತೆ, ಯಾಕೆ? ನಿನ್ನ ಹಸು ಬಾಯಿ ತೆಗೆದ್ರೆ ಏನು ಅಂತ ಕೂಗುತ್ತೆ? ಅಮ್ಮ ಅಂತ ಕೂಗುತ್ತೆ. ಏನಂತ ಕೂಗುತ್ತೆ? ಅಮ್ಮ ಅಂತ ಕೂಗುತ್ತೆ. ಅಪ್ಪ ಅಂತ ಯಾಕೆ ಕೂಗಲ್ಲ? ಅಪ್ಪ ಅಂತ ಯಾಕೆ ಕೂಗಲ್ಲ? ಅದ್ ಯಾವಾಗ ಅಪ್ಪ ಅಂತ ಕೂಗುತ್ತೋ ಆವಾಗ ನಿನ್ನ ಹಸು ಕಪ್ಪಗಿರೋ ಹಾಲು ಕರೆಯುತ್ತೆ. ಹೌದು ಕಣಮ್ಮ, ಅಷ್ಟೊಂದೇ ಹಿರಿಯರು ಹೇಳ್ತಾರೆ. ಚೆನ್ನಾಗಿದ್ಯಮ್ಮ ಇವಳಿವತ್ತು ಚೆನ್ನಾಗಿರೋದಕ್ಕೆ ನೀವೇ ಕಾರಣ ಮಿಸ್ಟ್ರೆ. ಅಯ್ಯೋ, ಎಲ್ಲರೂ ಉಂಟ ಅಜ್ಜಿ. ನಿಮ್ ಮನೇಲಿ ಎಲ್ಲರೂ ಅವಳ ಬಗ್ಗೆ ಕಿಡಿಕಾರ್ತಾ ಇರುವಾಗ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ಅರ್ಥ ಮಾಡಿಕೊಂಡು ನೀವು ಅವಳು ಪ್ರೀತಿ ಕೊಟ್ರಿ, ಆಶ್ರಯ ಕೊಟ್ರಿ, ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಲದು ಅಜ್ಜಿ. ಅಯ್ಯಯ್ಯೋ, ನನ್ನನ್ನು ಯಾಕೆ ಹೊಗಳ್ತೀರಿ? ಇಷ್ಟಕ್ಕೆಲ್ಲ ಕಾರಣ ನೀವು. ನೀವು ಅವಳನ್ನು ಕಾಪಾಡದೆ ಹೋಗಿದ್ದಿದ್ರೆ ನೀರಿನ ಪಾಲಾಗ್ತಿದ್ರು. ಊರಿಗೊಬ್ರು ನಿಮ್ಮಂಥವ್ರಿದ್ರೆ ಇಂಥ ಹೆಣ್ಣು ಮಕ್ಕಳಿಗೆ ಧೈರ್ಯ ಬರುತ್ತೆ, ಛಲ ಬರುತ್ತೆ. ಇಲ್ಲದೆ ಇದ್ರೆ ಆತ್ಮಹತ್ಯೆ ಒಂದೇ ದಾರಿ. ಮುಂದೆ ಇವಳನ್ನು ನೋಡಿ ಎಷ್ಟೋ ಹೆಣ್ಮಕ್ಳು ಕಲ್ಯಾಣಿ ಥರ ಆಗ್ಬಹುದು. ಕಲ್ಯಾಣಿ? ಯಾಕೆ ಅಳ್ತಾ ಇದೀಯಾ? ಅಳೋದಕ್ಕೆ ಇಲ್ಲಿ ಕಳಿಸ್ಕೊಟ್ಟೆ ನಾನು. ಹೆಣ್ಮಕ್ಳು ಅಳೋದನ್ನ ಕಡಿಮೆ ಮಾಡ್ಬೇಕು ಅಜ್ಜೆ. ಏನೋ ತಲೆ ಮಾಂಸ ಅದು ನನ್ ಕರೀಲೇ ಇಲ್ಲ, ನೀವಿಬ್ರು ಸೇರ್ಕೊಂಡು ಜಡ್ದು ಬಿಟ್ರ ಹಾಗಿರ್ಬೇಕು. ಗೊತ್ತಾಯ್ತಾ, ನೀನ್ ಯಾಕೆ ನೊಂದ್ಕೋತಿದ್ಯ ಅಂತ ನನಗೆ ಅರ್ಥ ಆಯ್ತು. ದೇವ್ರಿದ್ದಾನೆ, ಅವನ ಮೇಲೆ ಭಾರ ಹಾಕ್ಬಿಟ್ಟು ನೆಮ್ಮದಿಯಾಗಿರೋ ಅವನ್ ನೋಡ್ಕೋತಾನೆ. ಅಜ್ಜಿ, ನಾ ಸ್ಕೂಲ್ ಟೈಮ್ ಆಯ್ತು, ಬರ್ಲಾ? ಬರ್ತೀನಿ ಬರ್ಲಾ? ಹ್ಮ್ ಅಂತಿರ್ಬೇಡ. Yeah.
ಕಾರಣ ಅವರ ಅಪ್ಪನೇಮ್ಮ. ಚಿಕ್ಕ ವಯಸ್ಸಿನಿಂದಲೂ ಅವನ ಎಲ್ಲಾ ವಿಷಯದಲ್ಲೂ ಖಂಡಿಸ್ತಿದ್ದ. ಎಲ್ಲರ ಜೊತೆ ಸೇರ್ಕೊಂಡು ಅವನ ಆಡೋ ಹಾಗಿಲ್ಲ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಹಾಗಿಲ್ಲ. ಅವನ್ ಏನ್ ಮಾಡಿದ್ರು ಹಿಡ್ಕೊಂಡು ದನಕ್ಕೆ ಬಡದಾಗ ಬಡೀತಿದ್ದ. ಅವನ್ ಯಾವ ವಿಷಯದಲ್ಲೂ ಸ್ವಾತಂತ್ರ್ಯನೇ ಇರ್ಲಿಲ್ಲ. ಬೇರೆ ಜಾತಿಯವ್ರ ಜೊತೆ ಸೇರಿದ್ರಂತೂ ಅವನಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದ. ಒಂದಿನ ಒಬ್ಬ ಹುಡುಗನ ಹತ್ರ ಒಂದು ಚಾಕ್ಲೇಟ್ ಇಸ್ಕೊಂಡು ತಿಂದು ಬಿಟ್ಟ. ಅವತ್ತಿನಿಂದ ಅವನು ಹೋಗ್ತಾ ಇರೋ ದಾರಿನೇ ಸರಿ ಇಲ್ಲಮ್ಮ. ಎಲ್ಲ ಕೆಟ್ಟ ಬುದ್ಧಿಗಳನ್ನೇ ಕಲ್ತು ಬಿಟ್ಟ. ಯಾವ ಮನುಷ್ಯನು ಹುಟ್ಟಿನಿಂದಲೇ ಕೆಟ್ಟವನಲ್ಲ, ಅವನು ಯಾವ ವಾತಾವರಣದಲ್ಲಿ ಬೆಳೀತಿರ್ತಾನೋ ಹಾಗೆ ಬೆಳೀತಾ ಹೋಗ್ತಾನೆ. ಹೀಗೆ ಅವನನ್ನ ಯಾರಿಂದ ತಿದ್ದೋಕಾಗುತ್ತೆ ಹೇಳು? ಯಾಕೆ ಸುಮ್ಮನೆ ಕೂತಿದ್ಯಾ? ನೀನು ಒಂದು ಎಲೆ ಹಾಕೊಂಡು ಊಟ ಮಾಡಿದ್ರು. ಸರಿ, ಸ್ವಲ್ಪ ಹುಳಿ ಬಡಿಸು. ಜ್ಞಾನ ಎಲ್ಲಿಗೆ ನಿನಗೆ? ನೀನ್ ಏನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ನಿನ್ನೆ ರಾತ್ರಿ ನಡೆದಾದ ನೆನೆಸ್ಕೊಂಡು ಕೂತಿದ್ಯಾ ಅಷ್ಟೇ ತಾನೆ? ಹತ್ಕೊಂಡು ಹೊರಿತಿದ್ದೆ ನೋಡು. ಯಾವಾಗ ಅವನು ನನ್ನ ಪಾಲಕ್ ಸತ್ ಹೋದ ಅಂತ ಹೇಳಿ ನಾನ್ ತಲೆ ತೊಳ್ಕೊಂಡು, ಆ ಕ್ಷಣದಿಂದ ನೀನು ಅವನನ್ನ ಮರ್ತು ಬಿಡ್ಬೇಕು. ಗೊತ್ತಾಯ್ತಾ? ನಿಮ್ಗದು ಸುಲಭ ರೀ, ನನ್ಗದು ತುಂಬಾ ಕಷ್ಟ. ಅವನು ಹುಡುಕಾನು ಕಟುಕಾನು, ಅವನ ಮಗ ರೀ. ಸುರಿಯೋ ಮಳೆಯಲ್ಲಿ ನಡು ರಸ್ತೆಯಲ್ಲಿ ಅವನು ಬಿದ್ದಿದ್ದಾಗ ಅವನನ್ನು ಹುಟ್ಟಕ್ಕೂ ನನ್ನಿಂದಾಗಿ ಅವನ ಬಗ್ಗೆ ಮಾತಾಡ್ಕೂಡ್ದು, ಒಂದು ಮಾತನ್ನು ಆಡ್ಕೂಡ್ದು. ಯಾಕೋ ಮಾತಾಡ್ಬಾರ್ದು? ಅವತ್ತು ನಾನು ಮಾತಾಡದೆ ಇದ್ದಿದ್ರಿಂದಾನೆ ಇವತ್ತು ಇಷ್ಟೆಲ್ಲ ಆಗಿದ್ದು. ನಿಮ್ಮ ಅತ್ತೆ ಇಲ್ಲಿಗೆ ಯಾಕೆ ಬದ್ಲು ಕೇಳು? ಅವಳನ್ನೇನೋ ಕೇಳ್ತೀಯ? ನನ್ನೇ ಕೇಳು. ನಾನ್ಯಾಕೆ ಕೇಳ್ಬೇಕು? ಅಗ್ರಹಾರ ಜನ ಎಲ್ಲ ಗುಣಗಾನ ಮಾಡ್ತಿದ್ದಾರೆ. ಶ್ರೀನಿವಾಸ ಶಾಸ್ತ್ರಿಗಳ ಮಗ ಕುಡಿದು ಕುಲಿಗೆಟ್ಟು ಹೋದ, ಅವ್ರ ಅಮ್ಮ ಕುರಿ ತಲೆ ಹಿಡ್ಕೊಂಡು ಅಗ್ರಹದೊಳಗೆ ಬಂದು ಅವ್ರ ಮನೆತನದ ಕೀರ್ತಿಗೆ ಕಿರೀಟ ಇಟ್ಟಿದ್ದಾಳೆ ಅಂತ. ಛಚೆ, ಇದುವರೆಗೂ ಇಂಥ ಮಗನ ಯಾಕಪ್ಪ ಜನ್ಮ ಕೊಟ್ಟೆ ಅಂತ ಅಸಹ್ಯ ಪಟ್ಕೋತಿದ್ದೆ. ಈಗ ಇವ್ರ ಮಗನಾಗಿ ಯಾಕೆ ಹುಟ್ಟಿದೆ ಅಂತ ಸಂಕಟ ಪಡ್ತಾ ಇದ್ದೀನಿ. ಸಂಕಟ ಯಾಕಪ್ಪ ಸಂಕಟ ಪಡ್ತೀಯ ನೀನು? ಮಾಂಸನ್ ಮುಟ್ಟೋದ್ರಿಂದ ಶಾಸ್ತ್ರ ಸಂಸ್ಕೃತಿ ಹಾಳಾಗೋದಿಲ್ಲ. ನಾನೇನು ಅದನ್ನ ತಿಂದಿಲ್ವಲ್ಲ, ತಿನ್ನೋರಿಗೆ ಮಾಡಿ ಹಾಕಿದ್ರೆ ಪಾಪ ಬರೋದಿಲ್ಲ. ಭಕ್ತ ಸಿರಿಯಾಳನ ಕಥೆನ ನೀನು ಓದಿಲ್ವೇನು? ಅತಿಥಿ ಸೇವೆಗೋಸ್ಕರ ಮಗನ್ನೇ ಕಡಿದು ಊಟ ಹಾಕ್ಲಿಲ್ವೇ? ನನ್ನ ಮಗ ಶ್ರೀನಿವಾಸ ಶಾಸ್ತ್ರಿ ವೇದಾಂತಗಳನ್ನ ಅರೆದು ಕುಡಿದವನು. ಯಾಕಿಂಥ ಸಣ್ಣ ಯೋಚನೆಗಳನ್ನ ಮಾಡಬೇಕು? ನಮ್ಮ ವಂಶದವರು ಬಾಳಿ ಬದುಕಿದ ಮನೆ ಬಿಟ್ಟು ಯಾಕಿಂಥ ಹಾಳ ಮಂಟಪದಲ್ಲಿ ಬಂದಿರ್ಬೇಕು? ನೀನು ಬೇಕಾದ್ರೆ ನಿನ್ನ ಮಗ ಸತ್ತೋದ ಅಂತ ತಲೆ ತೊಳ್ಕೊಂಡಿರಬಹುದು ಕಣೋ. ನಾನು ನನ್ನ ಮಗ ಸತ್ತೋದ ಅಂತ ತಲೆ ತೊಳ್ಕೊಂಡಿಲ್ಲ, ಅದಾಗೋದು ಇಲ್ಲ. ನೀನ್ ಏನೇ ನಿಂತ್ಕೊಂಡು ಹರಿಕತೆ ಕೇಳ್ತಿದ್ದಿ, ನಡಿಯ
ನಿನ್ನ ಗಂಡನ್ನು ಕರ್ಕೊಂಡು ಮನೆಗೆ ನಡಿ. ದೇವಿಕಾ, ಅವರಿಲ್ಲಿದ್ದು ನನ್ನ ಮನಸ್ಸು ಕೆಡಿಸೋದು ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗೋಕ್ ಹೇಳು. ಹೋಗ್ತೀನೋ? ಹೋಗ್ತೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನ್ ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ನನ್ನ ಹೆಣಕ್ ಬೆಂಕಿ ಇಡೋಕು ನೀನ್ ಬರಬಾರ್ದು. ಅಮ್ಮ, ಬಿಟ್ಟಾಯ್ತಮ್ಮ. ಇದನ್ನೇ ಕಣು ರಕ್ತ ಸಂಬಂಧ ಅನ್ನೋದು. ತಾಯಿ ಮಕ್ಕಳ ಸಂಬಂಧ ಅಷ್ಟು ಸುಲಭವಾಗಿ ಕಿತ್ತೋಗಲ್ವೋ? ನನ್ನ ಮೇಲೆ ಪ್ರೀತಿ ಇಲ್ಲದೆ ಇದ್ದಿದ್ರೆ ನಾನು ಯಾಕೆ ಬಂದು ಮುಟ್ಬೇಕಾಗಿತ್ತು? ನೋಡು, ನಿನ್ನ ಹತ್ರ ಎಲ್ಲ ಇದೆ, ಆದ್ರೆ ಸ್ವಾಭಿಮಾನಿ ನೀನು, ಯಾವ್ದನ್ನು ತೋರಿಸ್ಕೊಳ್ಳಲ್ಲ. ಹೀಗೆ ಇರು, ನಿನ್ನ ಇಷ್ಟ. ಯಾರು ಸಾಲ ತಗೊಳ್ಳೋದು ಗೊತ್ತಿದೆ, ವಾಪಸ್ ಕೊಡೋದಕ್ಕಾಗಲ್ವಾ? ಕರೆ ಮೈಚ ಕಡೆ. ಅವರು ಮನೇಲಿಲ್ಲ. ಮನೇಲಿಲ್ವಾ? ಬನ್ನಿ ಒಳಗಡೆ. ಕೃಷ್ಣಿಂಗೇಳು, ನಮ್ ಸಾಲ ತೀರ್ಸಲಿಲ್ಲ ಅಂದ್ರೆ ಅವನ ಪೀಸ್ ಪೀಸ್ ಮಾಡಾಕ್ಬಿಡ್ತೀವಿ. ಕಲ್ಯಾಣಿ ಸುರಿತಾ ಇದೆಯಲ್ಲೇ, ಇವನ ಹಾಳ ದುಶ್ಚಟಗಳಿಗೆ ಊರ್ ತುಂಬಾ ಸಾಲ ಮಾಡಿ ಮಾಡಿ ಮನೇನೇ ಹಾಳ ಮಾಡ್ಬಿಟ್ನಲ್ಲ. ಸ್ವಲ್ಪ ಏನ್ ಮಾಡ್ತೀಯ? ಎಲ್ಲ ನಿನ್ ಕರ್ಮ. ಏನು ಇನ್ನೂ ಏನೇನ್ ಮಾಡ್ಬೇಕು ಅಂತಿದೀಯೋ ನೀನು ನೋಡೋ. ಇಲ್ಲಿ ನೀನು ಮಾಡೋ ಪಾಪಕ್ಕೆಲ್ಲ ಇವಳು ಹಿಂಸೆ ಅನುಭವಿಸ್ಬೇಕು ಅಂತ ಇವಳ ಹಣ್ಣಲ್ಲಿ ಬರ್ದಿದೆಯೇನೋ? ಇವತ್ತು ಯಾವನೋ ಬಂದ, ಪಾತ್ರೆ ಸಾಮಾನೆಲ್ಲ ಒಡೆದಾಕ್ತ, ನಾಳೆ ಇನ್ಯಾವನೋ ಬರ್ತಾನೆ, ಮನೆಯಲ್ಲಿ ಇವಳು ಒಬ್ಳೆ ಇರ್ತಾಳೆ, ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಭೂಮಿ ಮೇಲೆ ಅವಳಿಗೆ ಅಂತ ಯಾರಿದಾರಪ್ಪ? ಅಮ್ಮ, ನಿನ್ನ ಯಾರು ತಿದ್ದಕ್ಕಾಗಲ್ಲ. ಹೋಗೋ, ಇನ್ನು ಕುಡಿ, ಇಸ್ಬೇಕು, ಆಡು, ಹತ್ತಾರು ಹುಡುಗಿರ್ ಬಾಳ್ ಹಾಳು ಮಾಡು. ನೀನು ಮನುಷ್ಯನೇ ಅಲ್ಲ. ಹೋಗೋ, ಹೋಗೋ, ತೊಲಗೋ. ಈ ಮನೆಗೆ ಅವಳು ಬಂದ ದಿವಸದಿಂದ ನೀನ್ ಕೊಡ್ತಿರೋ ಹಿಂಸೆನ ಅವಳಾಗೋ ಹೊತ್ತಿಗೆ ಸಹಿಸ್ಕೊಂಡಿದ್ದಾಳೆಯ ಹೊರತು ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನೀನ್ ತಿನ್ನೋ ಅನ್ನದಲ್ಲಿ ನಿನಗೆ ವಿಷ ಬೆರೆಸಿ ಕೊಂದು ಬಿಡ್ತಿದ್ರು. ಕಣು, ಕೊಂದು ಬಿಡ್ತಿದ್ರು. ರಾತ್ರಿ ನೀನ್ ಕುಡಿದು ಮೈ ಮೇಲೆ ಬಟ್ಟೆ ಇಲ್ದೆ ಬಿದ್ದಿದ್ದಾಗ ನಿಮ್ಮ ಅಪ್ಪ ಅಮ್ಮ ಬಂದು ನಿನ್ನ ನೆತ್ತಲಿಲ್ಲ ಕಣು. ಇವಳು ಇವಳು ಕಣು ಬಂದಿದ್ದು. ಎಷ್ಟು ಬುದ್ಧಿ ಹೇಳಿದ್ರು, ಯಾರು ಬುದ್ಧಿ ಹೇಳಿದ್ರು ನಿನ್ ತಲೆಗೆ ಹೋಗಲ್ಲ ಕಣು. ಕುಡಿಯಮ್ಮ, ಕುಡಿ. ಪಾಪಿ, ನಮ್ಮ ಹೊಟ್ಟೆ ಎಲ್ಲ ಉರಿಸಿ ನಾಶವಾಗುತ್ತೀಯ. ಹೇಳ್ತಾಯಿ ಈ ಕಾಲದಲ್ಲಿ ಕಟ್ಕೊಂಡು ಹೆಂಡತಿ ಗಂಡನ ಸೇವೆ ಮಾಡೋದಿಲ್ಲ, ತಾಯಿ ಮಗನ ಸೇವೆ ಮಾಡೋದಿಲ್ಲ. ಇವಳು ಮಾಡ್ತಿದ್ದಾಳೆ ನಿನಗೆ ಸೇವೆ. ಅರ್ಥ ಮಾಡ್ಕೊಳ್ಳೋ, ಅರ್ಥ ಮಾಡ್ಕೋ. ಮುಟ್ಟಾಳ, ಮುಟ್ಟಾಳ. Thank you.
ಅಲ್ಲಮ್ಮ, ರಾತ್ರಿ ಎಲ್ಲ ಅಷ್ಟೊಂದು ಜ್ವರ ಇತ್ತು, ಬೆಳಿಗ್ಗೆನೆ ಇದ್ ಕೆಲಸ ಮಾಡ್ತಿದ್ಯಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲಗಬಾರ್ದಿತ್ತೆ. ನಾನ್ ಮಲಗಿದ್ರೆ ನಿಮ್ ಮೊಮ್ಮಗನ್ ಕಾಫಿ ಯಾರು ಕೊಡ್ತಾರೆ, ತಿಂಡಿ ಯಾರು ಮಾಡ್ತಾರೆ? ಅವನಿಗೆ ಹೊರಗಡೆ ಎಲ್ಲಾದ್ರೂ ಹೋಗಿ ಕುಡಿತಾನೆ, ನೀನ್ ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ತೀಯ? ಅದಕ್ಕೆ ಅವ್ರು ಹಾಗಾಗಿರೋದು. ಹೊತ್ತಕ್ಕೆ ಸರಿಯಾಗಿ ಈ ಮನೇಲಿ ಯಾರಾದ್ರೂ ಊಟ ತಿಂಡಿ ಅಂತ ಅಕ್ಕರೆಯಿಂದ ನೋಡ್ಕೊಂಡಿದ್ರೆ ಅವ್ರು ಯಾಕೆ ಹೊರಗಡೆ ಹೋಗ್ತಿದ್ರು? ಕಾಫಿ ತಗೊಂಡೋಗ್ಕೊಡು, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರಕ್ ಹೇಳು. ತಗೊಳ್ಳೋ, ಕುಡಿ. ಬೆಸ್ಟೇ, ಗಂಟೆ ಎಷ್ಟು? ಗಂಟೆ ಎಷ್ಟು ಅಂದೆ? ಹತ್ತಕ್ಕೆ ಹತ್ತು ನಿಮಿಷ ಇದೆ. ಬಸ್ ಹೋಗ್ತಾ ಇದೆಯಾ? ಇಲ್ಲ ಮೇಸ್ಟ್ರೆ, ದನ ಮೇಯ್ಸಕ್ಕೆ ಹೋಯ್ತಾ ಇದ್ದೀನಿ. ಇವನ್ ದನ ಮೇಯ್ಸಕ್ಕೆ ನಾನ್ ಟೈಮ್ ಹೇಳ್ಬೇಕಾ? ನನ್ ಕರ್ಮ. ಮೇಸ್ಟ್ರೆ, ಟೈಮ್ ಎಷ್ಟಾಯ್ತು ನೋಡಿ? ಟೈಮ್ ಎಷ್ಟಾಯ್ತು ನೋಡಿ? ಹಿಂದೆ ಎಲ್ಗೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ಅಂದ್ರೆ ನೋಡಿದ್ರೆ ಗೊತ್ತಾಗಲ್ವಾ, ಚೊಂಬಿಡ್ಕೊಂಡೇನು ಊಟಕ್ಕೆ ಹೋಗ್ತಾರೆ. ಎಷ್ಟ್ ಟೈಮ್ ಎಷ್ಟಾಯ್ತು ನೋಡ್ರಿ? ಹತ್ತಕ್ಕೆ ಹತ್ತು ನಿಮಿಷ ಇದೆ. 9:50 ಅನ್ನಿ, ಕರೆಕ್ಟ್ ಆಗಿ ಟೈಮ್ ಹೇಳಕ್ಕಿಲ್ಲ, ವಾಚ್ ಕಟ್ಕೊಂಡ್ಬಿಟ್ಟವ್ರೆ ಮೇಸ್ಟ್ರ್ ಅಂತ ಮೇಸ್ಟ್ರು. ಹೋಗ್ರಿ ಹೋಗ್ರಿ. ಏನಪ್ಪ ಇದು, ಎದುರಿಗೆ ಸಿಕ್ಕವರೆಲ್ಲ ಎದ್ವಾ ತದ್ವಾ ಮಾತಾಡ್ತಿದಾರೆ ಇವತ್ತು, ಏನ್ ಕತೆ? ಈ ವಾಚ್ ಕೈಯಲ್ಲಿದ್ರೆ ತಾನೆ ರಾಮಾಯಣ, ಇನ್ಮೇಲೆ ಇದನ್ನ ಕಟ್ಟದೇ ಇಲ್ಲ. ಅದ್ ಯಾವ ಟೈಮ್ ಕೇಳ್ತಾನ ನೋಡ್ತೀನಿ. ಏನ್ ಮೇಸ್ಟ್ರು, ಸ್ಕೂಲ್ಗ? ಇಲ್ಲ, ಕಬಡ್ಡಿ ಆಡಕ್ ಹೋಗ್ತಾ ಇದ್ದೀನಿ. ತಿಕ್ಕಲ್ ಸುಬ್ಬ, ಏನೋ ಗೊಣಗಂಗೈತೆ ನನ್ ನೋಡಿ. ಇಲ್ವಲ್ಲ, ನಿಮ್ ಕಣ್ ನೋಡಿದ್ರೆ ಬಹಳ ಡೇಂಜರ್. ಏನೋ ನನ್ ನೋಡಕ್ ಬೈತಾ ಇದ್ದೀರಾ ನೀವು? ಇಲ್ಲಪ್ಪ, ನಿನ್ ಮೂಗ್ ನಾಣೆಗೂ ನಾನು ಬೈದಿಲ್ಲ. ಅದ್ ಸರಿ, 10 ಗಂಟೆಗೆ ಬಾಗಿಲು ತೆಗಿಬೇಕು, ಟೈಮ್ ಎಷ್ಟ್ ಹೇಳು? ನನ್ನ ಹತ್ರ ವಾಚ್ ಇಲ್ಲ. ಯೋ, ನೀನೊಬ್ಬ ಮೇಸ್ಟ್ರೇನೆ, ವಾಚ್ ಇಲ್ಲ ನನ್ನ ಹತ್ರ ಅಂತೀಯ? ಟೈಮ್ ಎಷ್ಟ್ ಹೇಳು? ನಾನ್ ಸ್ಕೂಲ್ಗೆ ಹೋಗ್ಬೇಕು, ದಾರಿ ಬಿಡಪ್ಪ. ನಾನ್ ಅಂಗಡಿ ಬಾಗಿಲು ತೆಗಿಬೇಕಪ್ಪ, ಟೈಮ್ ಹೇಳು. ವಾಚ್ ಇಲ್ಲ ಅಂತೀನಿ, ಟೈಮ್ ಎಲ್ಲಿಂದ ಹೇಳೋದು? ನಾನ್ ಚಾಕು ಹೊರಗಡೆ ತೆಗೆದ್ರೆ ಚುಸ್ತೆ ಒಳಗಡೆ ಮಾಡ್ಗಲ್ಲ, ನನ್ನ ಕೊಲ್ಗಾರನಾಗ್ ಮಾಡ್ಬೇಡ, ಟೈಮ್ ಹೇಳು. ಕೈಯಲ್ಲಿ ವಾಚ್ ಇಲ್ಲ ಅಂತೀನಿ, ಹೆಂಗಯ್ಯ ಟೈಮ್ ಹೇಳೋದು? ಸುಮ್ಮನೆ ಪ್ರಾಣ ತಿಂತೀಯ. ಆ ಸೂರ್ಯ ನೋಡ್ಕೊಂಡು ಹೇಳ. ಸೂರ್ಯ ಏನ್ ಸೊಂಟದಲ್ಲಿ ವಾಚ್ ಕಟ್ಕೊಂಡಿದ್ದಾನೆ? ಚಾಕುನ ಕೈಯಲ್ಲಿ ಹಿಡ್ಕೊಳಕ್ ಗೊತ್ತಿಲ್ಲ, ಇದ್ ಹಿಡ್ಕೊಂಡು ಹೆದರಿಸ್ತಾ ಇದೀಯಾ? ಟೈಮ್ ಹೇಳ್ಬೇಕಾ? ಟೈಮ್ ಟೈಮ್ ಅಂತೆ ಟೈಮ್. ನಾನ್ ಮಗನೇ. ನಮಸ್ಕಾರ ಮಿಸ್ಟರ್. ಏನ್ ಟೈಮ್ ಹೇಳ್ಬೇಕಾ? ಇಲ್ಲ ಮಿಸ್ಟರ್, ಹಿಂಗೆ ಹೋಯ್ತಾ ಇದೆ. ನಮಸ್ಕಾರ ಅಂದ ಬೇಡ, ಹೋಗಿ ನಮಸ್ಕಾರ. ಇನ್ನೊಂದ್ಸಲ ಯಾವನ ಟೈಮ್ ಕೇಳ್ರಿ, ಹಿಡ್ಕೊಂಡು ಕುಯ್ದು ಬಿಡ್ತೀನಿ. ಅಲ್ಲಿ ನೋಡೋ ಫಿಗರ್ ಮಜವಾಗೈತಲ್ಲೋ ಫಿಗರು. ಶಾಸ್ತ್ರಿ ಮನೆ ನೀರು ತಳಿ ನೋಡ್ದಿರೋ ಫಸ್ಲಿ ತಂಗೈತಲ್ಲೋ. ಇಂತ ಚಾನ್ಸ್ ನಮಗೆ ಸಿಕ್ಕಲಿಲ್ಲಲ್ಲೋ. ಏನ್ ಕೊಡಲ್ಲ ಅಂದ ಅವಳು, ಕಲ್ಯಾಣಿ ಒಳಗೆ ಯಾರ್ ಬೇಕಾದ್ರೆ ಮುಳುಗ್ಬೋದು. ಎಡಗಡೆ ಎದ್ ಬಂದಿದ್ದೀರಾ? ಮಾತಾಡ್ತಾವಳೆ ಕಣ್ರು ಬಂದ್ರು ಅಣ್ಣ, ಬಂದ್ರು ಮಾತಾಡ್ಸೋಣ. ಎಡಗಡೆ ಎದ್ದಿಲ್ಲ, ನೀವೇನಾದ್ರೂ ಎದ್ದಿರೇನಿಲ್ಲ. ಸೊ ಇವತ್ ಕಲ್ಯಾಣಿ ನಮ್ಗೆಲ್ಲ ಕಂಪ್ನಿ ಕೊಡ್ತಾಳೆ. ಏನು ಏನೀಗ ಅವಳನ್ ಬಿಟ್ಟು ನಿಂಗ್ಯಾಕೆ ಕೋಪ ಬರುತ್ತೆ? ಅವಳೇ ನೀನ್ ಹೆಂಡ್ತಿನ ಒಳೆ, ನೀನ್ ಯಾರು ಕುಡಿದ್ರೆ ಏನಂತೆ? ಅದೇನ್ ಯಾರು ಸತ್ತು ಅಲ್ವಲ್ಲ? ಓ, ಎಂಜಲ್ ಮಾಡ್ಬಿಟ್ಟಿದ್ಯಾ ಅಂತನಾ? ತಿಂದ್ರೆ ಪೂರಾ ತಿನ್ಬೇಕು ಮರಿ, ಇಲ್ಲಾಂದ್ರೆ ಊರಲ್ಲಿ ಹಂಚ್ಕೊಂಡು ತಿನ್ಬಿಡ್ತಾರ. ಏ ಬಂದ್ರ ಬರಲ್ಲ, ಬಂದ್ರ ಇನ್ನೊಂದ್ ದಿವಸ ನೋಡ್ಕೊಳ್ಳೋಣ. ಕೃಷ್ಣ, ಯಾಕೋ ಹೀಗ್ ಕೂತ್ಕೊಂಡಿದ್ಯಾ? ಹೋಗ್ ಸ್ನಾನ ಮಾಡು. ಅಜ್ಜಿ, ನನಗೇನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾರೋ ಎದೆ ಮೇಲೆ ಒದ್ದಾಗ್ತಾ ಇದೆ. ಕುಡಿಬೇಕು ಅಂತ ಹೋಗ್ತೀನಿ, ಕುಡಿಯಕ್ ಮನ್ಸ್ ಬರ್ತಾ ಇಲ್ಲ.
ಬೀಡಿ ಸೇದ್ಬೇಕು ಅಂದ್ರೆ ಬೇಡ ಅಂತ ಅನಿಸ್ತಾ ಇದೆ. ಮನಸ್ಸಲ್ಲಿ ಯಾವುದೋ ಒದ್ದಾಟ, ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ನನಗೆ ಯಾವತ್ತೂ ಈ ತರ ಆಗಿಲ್ಲ. ಯಾಕಜ್ಜಿ? ಅಂತೂ ನನ್ನ ಮೊಮ್ಮಗನ ಮನುಷ್ಯನನ್ನ ಮಾಡ್ಬಿಟ್ಟೆ. ಇವತ್ತು ಕಲ್ಯಾಣಿ ಬರ್ಲಿ, ಒಂದಿಷ್ಟು ತುಳಸಿ ಬಿಡು ಹೂವು, ಹಾಗೆ ಎರಡು ಮಾರು ಮಲ್ಲಿಗೆ ಕೊಡಮ್ಮ. ಎರಡು ಮಾರು ಸಿಗೋದು ಕಷ್ಟ ಕಣಮ್ಮ, ಇಷ್ಟೇ ಇರೋದು. ಇಲ್ವಾ, ಅದಿಷ್ಟು ಕಟ್ಟಿಟ್ಬಿಡು. ಹಾಗೆ ಅರ್ಶನ ಕುಂಕುಮ ಕೊಡಮ್ಮ. ಅರ್ಶನ ಕುಂಕುಮ ಖಾಲಿ ಆಗ್ಬಿಟ್ಟಿದೆ ಅಮ್ಮ. ಇಲ್ಲ ಇಲ್ವಾ, ಸರಿ ಬರ್ತೀನಿ, ಅದಿಷ್ಟು ಕಟ್ಟಿಡು. ಮಲ್ಲಿಗೆ ಹೂವು ಕೊಡಮ್ಮ. ಮಲ್ಲಿಗೆ ಹೂವು ಖಾಲಿ ಆಗುತ್ತಮ್ಮ. ಏನೋ ಇಲ್ವಾ, ಇಲ್ಲಿದ್ಯಲ್ಲ. ಅದ್ ಕೊಟ್ಟಾಯ್ತು. ಇವತ್ತು ಶುಕ್ರವಾರ, ಮುಡ್ಕೊಳಕ್ ಹೂವಿಲ್ಲ ಅಂತಿದ್ಯಲ್ಲ, ಸ್ವಲ್ಪ ಕೊಡಮ್ಮ. ಇಲ್ಲ ಅಂತೀನಿ, ಅದನ್ನೇ ಕೇಳ್ತಾ ಇದೀರಲ್ಲ. ಕೊಡ್ಬೇಡ ಬಿಡು, ಮೂತಿ ಯಾಕೆ ಮುಂಗ್ಸಿ ತರ ಮಾಡ್ಕೋತಿದ್ಯಾ? ಕಲ್ಯಾಣಿ, ಹಾ
ಯಾರೋ ನಾಲ್ಕು ಜನ ಹೊಡೆದಾಕ್ಬಿಟ್ರು ಅದಕ್ಕೆ ಎತ್ಕೊಂಡ್ಬಂದು ಇಲ್ಲಿ ಇಲ್ಲೇ ಮಲಗಿಸ್ಬಿಟ್ಟಿದ್ದೀರಲ್ಲಪ್ಪ ಒಳಗಡೆ ತಂದ್ ಮಲಗ ನಾವೇನಾದ್ರೂ ಒಳಗ್ ಬಂದ್ರೆ ಶಾಸ್ತ್ರಿಗಳು ಅಷ್ಟೇನೆ ಅಯ್ಯೋ ಬನ್ನಿಯಪ್ಪ ಏನಪ್ಪ ಯಾರಾದ್ರೂ ಬನ್ನಿ ಅಯ್ಯೋ ದೇವ್ರೆ ಯಾರಾದ್ರೂ ಬನ್ನಿಪ್ಪ ಅಯ್ಯೋ ಕೃಷ್ಣ ಯಾರೋ ಪಾಪಿಗಳು ನನ್ ಮೊಮ್ಮಗನ್ ಹೊಡೆದ್ ಬಿಟ್ರಲ್ಲ ನನ್ ಮಗುನ್ ತಂದ್ ಒಳಗಡೆ ಹಾಕಿ ಯಾಕೆ ನಿಂತು ಬಿಟ್ರೆ ನಿಮಗೆ ನಿಮಗ್ ಕೈ ಮುಗಿತೀನಿ ನನ್ ಮಗು ಅನಾಥವಾಗಿ ಹೊರಗಡೆ ಬಿದ್ದಿದೆ ನಾವ್ ಹೆಂಗಸರು ನಮ್ ಕೈಲಿ ಅವ್ನ ಎತ್ತೋಕಾಗಲ್ಲ ಬನ್ನಿ ಪುರೋಹಿತ್ರೆ ಅಯ್ಯೋ ದೇವ್ರೆ ಅಯ್ಯ ನಿಮಗ್ ಕೈ ಮುಗಿತೀನಿ ನಾವೆಲ್ಲ ಮಾಡಕ್ಕೆ ಅಲ್ವಾ ಆಚಾರ ಈಚಾರ ಇದ್ದವ್ರಿಗೆ ಏನೋ ಮಾಡಬಾರ್ದು ಆಚಾರ ಬಿಟ್ಟು ಹೋದವ್ರಿಗೆ ನಾವೇನ್ ಸಹಾಯ ಮಾಡೋದು ಬನ್ನಿಯಪ್ಪ ಏನ್ರಿ ಅಜ್ಜಿ ಅಷ್ಟೊಂದು ಬಡ್ಕೋತಾ ಇದ್ದಾಳೆ ನೀವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀರಾ ನಾಳೆ ನಿಮ್ ಮನೇಲಿ ಒಂದ್ ನಡೀತು ಅಂದ್ರೆ ಯಾವ ನಾಯಿನೂ ಬರೋದಿಲ್ಲ ಮುಟ್ಟೋದಕ್ಕೆ ಬಂದ್ರೆ ಅವ್ನು ಮುಟ್ಟದ್ರೆ ಏನ್ ಪಾಪ ಬರೋದಿಲ್ಲ ಬಂದ್ರೆ ಏನಂದ್ರೆ ನನ್ಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ ರೀ ಕೃಷ್ಣನ ರಕ್ತಪಾತದಲ್ಲಿ ನೋಡ್ಬಿಟ್ಟು ನನ್ಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ ರೀ 30 ವರ್ಷ ನಿಮ್ ಜೊತೆ ಸಂಸಾರ ಮಾಡಿ ನೀವು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಿಲ್ಲ ನಿಮ್ ನೆರಳನ್ನೇ ಅಂಟ್ಕೊಂಡು ಬಂದಿದ್ದೀನಿ ನೀವು ಮನೆ ಬಿಟ್ಟು ಬಂದ್ರಿ ನಾನು ನಿಮ್ ಜೊತೆ ಬಂದ್ಬಿಟ್ಟೆ ಒಂದು ಮಾತು ಆಡಿಲ್ಲ ಅವತ್ತು ನಮ್ಮ ಮಗ ಕುಡಿದು ಬಿದ್ದಿದ್ದಾಗ ನನ್ನನ್ನು ಮುಟ್ಟಕ್ಕೂ ಬಿಟ್ಟಿಲ್ಲ ಆಗ್ಲೂ ಒಂದು ಮಾತು ಆಡಿಲ್ಲ ಆದ್ರೆ ಆದ್ರೆ ಇವತ್ತು ಇವತ್ತು ಮಾತ್ರ ದಯವಿಟ್ಟು ನನ್ನನ್ನು ತಡಿಬೇಡಿ ದೇವಿಕಾ ನಮ್ಮ ಪೂರ್ವಿಕರು ನಡೆಸ್ಕೊಂಡು ಬಂದ ಆಚಾರ ಸಂಸ್ಕೃತಿಗಳನ್ನ ಹೊಲಸು ಮಾಡಿ ಕೊಚ್ಚಲ್ಲಿ ಹೊರಳಾಡ್ತಿರೋ ಆ ಕುಲಗೆಟ್ಟವನ್ನ ಮಗ ಅಂತೀಯ ನಿಮ್ಮಷ್ಟು ಕಲ್ ಮನ್ಸು ನನ್ಗಿಲ್ಲ ರೀ ಮಕ್ಕಳನ್ನು ಖಂಡಿಸೋದು ತಂದೆ ಪ್ರೀತಿಸೋದು ತಾಯಿ ಕೂಡ ರೀ ಇಂಥ ಪ್ರೀತಿಗೆ ಬೇಲಿ ಹಾಕೊಂಡು ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ ಈಗ ಅವನು ಸತ್ತಿದ್ದಾನೋ ಬದುಕಿದ್ದಾನೋ ಅಂತ ಗೊತ್ತಿಲ್ಲ ಇಂಥ ಸಮಯದಲ್ಲಿ ನಾನು ಅಲ್ಲಿಗೆ ಹೋಗಿಲ್ಲ ಅಂತಂದ್ರೆ ಅವನಿಗೆ ತಾಯಿ ಆಗಿರೋದು ನಾನು ಯೋಗ್ಯಳಲ್ಲ ರೀ ಯೋಗ್ಯಳಲ್ಲ ಇಂಥ ಸಮಯದಲ್ಲಿ ಆಚಾರ ಸಂಸ್ಕೃತಿ ಇದ್ಯಾವುದು ನನಗೆ ಮುಖ್ಯ ಅಲ್ಲ ರೀ ನನ್ನ ಮಗ ನಾನು ಹೆತ್ತು ಮಗ ರಕ್ತ ಸೋರ್ಕೊಂಡು ನನ್ ಕಣ್ಮುಂದೆ ಹೊತ್ಕೊಂಡು ಹೋಗ್ತಿದ್ರು ತಾಯಿಯಾದ ನಾನು ಅವರತ್ತ ಹೋಗಿ ಮುಟ್ಟೋಕಾಗದೆ ಕಲ್ಲ ಬಂಡೆ ತರ ನಿಂತ್ಕೊಂಡಿದ್ದೆ ನೀವಾಗಿ ನನ್ನ ಕಳ್ಸ್ಕೊಡ್ತೀನಿ ಅಂತ ತಡ್ಕೊಂಡಿದ್ದೆ ಇಲ್ಲ ನೀವು ಮನ್ಸು ಬದಲಾಯಿಸೋರಲ್ಲ ನನ್ ಕೈಲಾಗಲ್ಲ ರೀ ನನಗೆ ನನ್ ಮಗ ಬೇಕು ನನಗೆ ನನ್ ಮಗ ಬೇಕು ನೀವು ಕತ್ತರಿಸಿ ಹಾಕಿದ್ರು ಪರವಾಗಿಲ್ಲ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಡಾಕ್ಟ್ರೆ ನೀವು ಹೊರಡಿ ನನಗೊಂದು ಸ್ವಲ್ಪ ಕೆಲಸ ಇದೆ ಬರ್ತೀನಿ ಆಯ್ತು ಹೊರಡಿ ಶಾಸ್ತ್ರಿಗಳೇ ನೀವು ವಯಸ್ಸಲ್ಲಿ ಅನುಭವದಲ್ಲಿ ನನಗಿಂತಲೂ ಹಿರಿಯರು ಶಾಸ್ತ್ರ ಸಂಪ್ರದಾಯ ವ್ಯಾಖ್ಯಾನದಲ್ಲಿ ಪಂಡಿತರು ಚಿಕ್ಕವನು ನಾನೊಂದು ಮಾತು ಹೇಳ್ತೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಎಲ್ಲದಕ್ಕೂ ಒಂದು ಮಿತಿ ಇದೆ ಶಾಸ್ತ್ರಿಗಳೇ ಮಿತಿ ಮೀರಿದ್ರೆ ಅಮೃತಾನು ವಿಷ ಆಗುತ್ತೆ ಅಂತ ನಿಮ್ಮಂತ ಹಿರಿಯರು ಹೇಳಿದ್ದಾರೆ ನಿಮ್ಮ ಮಗ ಈಗ ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದಾನೆ ಇಂಥ ಸಮಯದಲ್ಲಿ ನೀವು ಸ್ವಾಭಿಮಾನಿಯಾಗಿ ಇಲ್ಲೇ ಕೂತಿದ್ರೆ ನಿಮ್ಮ ವಯಸ್ಸಿಗೆ ಅನುಭವಕ್ಕೆ ತಂದೆ ಅನ್ನೋ ಸ್ಥಾನಕ್ಕೆ ಅರ್ಥ ಇಲ್ಲದೇ ಇರೋ ವ್ಯಕ್ತಿ ಆಗ್ಬಿಡ್ತೀರಿ ಬೇರೆ ಜಾತಿ ಹುಡುಗಿ ನಿಮ್ಮ ಮನೆ ಒಳಗೆ ಬಂದ್ರೆ ನೀವು ಆ ಮನೆ ಬಿಟ್ಟು ಬರಬೇಕು ಅಂತ ಯಾವ ವೇದ ಹೇಳಿದೆ
ಯಾವ ಶಾಸ್ತ್ರ ಹೇಳಿದೆ ಶಾಸ್ತ್ರಿಗಳೇ? ಮನುಷ್ಯ ಹುಟ್ಟುವಾಗ ಮಗು ಅಂತಾರೆ, ಸತ್ತ ಮೇಲೆ ಹೆಣ ಅಂತಾರೆ. ಈ ಮಧ್ಯೆ ನೀವು ಶ್ರೀನಿವಾಸ ಶಾಸ್ತ್ರಿ, ನಾನು ಪುಟ್ಟ ಶಾಸ್ತ್ರಿ, ಅವನ ಮಾ ಅದ, ಇವನ್ ಕೆಂಚ, ಇವನ್ ಬೋರ ಅಂತ ಹೇಳ್ಬಿಟ್ಟು ನಾವೇ ಇದನ್ನೆಲ್ಲ ಬೆಳೆಸ್ಕೊಂಡು ಬಾಳ್ತಾ ಇದೀವಿ ಹೊರತು ಮನುಷ್ಯರೆಲ್ಲ ಒಂದೇ ಅಲ್ವಾ ಶಾಸ್ತ್ರಿಗಳೇ? ಯಾರೋ ಬೆಳೆದಿದ್ದ ಅಕ್ಕಿನ ನೀವು ಊಟ ಮಾಡ್ತಿದ್ದೀರಿ, ಯಾರೋ ನೇಯ್ದಿದ್ದ ಬಟ್ಟೆ ನೀವು ಹಾಕೊಂಡಿದ್ದೀರಿ, ಈ ಹೊಳೆ ನೀರನ್ನ ತಗೊಂಡ್ಬಂದು ನೀವು ಕುಡಿತಾ ಇದ್ದೀರಲ್ಲ, ಇದೇನು ಪರಿಶುದ್ಧವಾಗಿದೆಯಾ ಶಾಸ್ತ್ರಿಗಳೇ? ಎಷ್ಟು ಜನರು ಬೆವರಿದೆ ಗೊತ್ತಾ ಇದರಲ್ಲಿ? ಕೋಟ್ಯಾಂತರ ಜನ ಉಸಿರಾಡೋ ಗಾಳಿಯಿಂದ ತಾನೇ ನೀವು ಉಸಿರಾಡ್ತೀರಿ. 21ನೇ ಶತಮಾನ ಇದು ಶಾಸ್ತ್ರಿಗಳೇ. ಈಗಲೂ ನೀವು ಜಾತಿ ಮತ ಭೇದ ಭಾವ ಅಂತಿದ್ರೆ ನನಗೇನು ಹೇಳಬೇಕು ಅರ್ಥ ಆಗ್ತಿಲ್ಲ. ನಿಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ, ಎಲ್ಲಾನು ಗೊತ್ತು. ಆದರೆ ಸ್ವಾಭಿಮಾನ ಹಠ ಅನ್ನೋ ಗೋಡೆನ ನಿಮ್ಮ ಸುತ್ತ ಕಟ್ಕೊಂಡು ಅದ್ರೊಳಗಡೆ ನೀವು ವಾಸ ಮಾಡ್ತಾ ಇದ್ದೀರಾ. ಯಾವತ್ತು ಅದನ್ನ ನೋಡ್ಕೊಂಡು ಹೊರಗಡೆ ಬರ್ತೀರೋ ಅವತ್ತೇ ಇವೆಲ್ಲ ಬಗೆಹರಿಯೋದು. ನಾನು ಬರ್ತೀನಿ ಶಾಸ್ತ್ರಿಗಳೇ. ಒಂದು ಸತ್ಯ ಗೊತ್ತಾ ನಿಮಗೆ? ಯಾವ ಹುಡುಗಿ ನಿಮ್ಮ ಮನೆ ಒಳಗೆ ಬಂದ್ಲು ಅಂತ ನೀವು ಮನೆಯಿಂದ ಹೊರಗೆ ಬಂದ್ರೋ ಅದೇ ಹುಡುಗಿಯಿಂದನೇ ಇವತ್ತು ನಿಮ್ಮ ಮಗ ಮನುಷ್ಯ ಆಗಿರೋದು. ನೀವು ತಿದ್ದಕ್ಕಾಗದೇ ಇರೋ ನಿಮ್ಮ ಮಗನ್ನ ಆ ಹುಡುಗಿ ತಿದ್ದಿದ್ದಾಳೆ. ಇವತ್ತು ಅವನು ಕುಡಿತಾ ಇಲ್ಲ, ಸಿಗರೇಟ್ ಸೇರ್ತಾ ಇಲ್ಲ, ಕಾರ್ಡ್ ಸಾಡ್ತಾ ಇಲ್ಲ, ಪೂಲಿ ಪುಂಡ್ ಜೊತೆ ಸೇರ್ತಾ ಇಲ್ಲ. ಈಗಲೂ ನೀವು ಮನಸ್ಸು ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ನಾನೇನಾದ್ರೂ ಹೆಚ್ಚಿಗೆ ಮಾತಾಡಿದ್ರೆ ನನ್ಗೆ ಕ್ಷಮಿಸ್ಬಿಡಿ, ನಾನು ಬರ್ತೀನಿ. ಆಮೇಲೆ ಏನ್ ಬೇಕಾದ್ರೂ ಆಗ್ಬೋದು, ಒಂದ್ ವೇಳೆ ಬದುಕುಳಿದ್ರೆ ನಿಮ್ ಪುಣ್ಯ. ಬರ್ತೀನಿ. ಕಲ್ಯಾಣಿ ಆವೇಶ ಪಡಬೇಡ. ನನ್ನ ಕಣ್ಣು ಮುಂದೆ ಸಾಯೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನನ್ನ ದೇಹಕ್ಕೆ ಅವನ ಬೆಂಕಿ ಇಡಬೇಕೇ ವಿನಃ ಅವನ ದೇಹಕ್ಕೆ ನಾನು ಬೆಂಕಿ ಇಡೋಂತ ಕೆಟ್ಟ ಪರಿಸ್ಥಿತಿ ಬರೋದು ಬೇಡ. ನನ್ನ ದೇವರು ನನ್ನ ಕೈ ಬಿಡೋದಿಲ್ಲ. ನಾನು ನಂಬಿರೋ ಶಾಸ್ತ್ರಗಳು ನನಗೆ ಯಾವತ್ತೂ ಮೋಸ ಮಾಡೋದಿಲ್ಲ.
ಕೃಷ್ಣ ಕೃಷ್ಣ. ಬನ್ನಿ 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 ಹೇಳ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮೇಸ್ಟ್ರೆ. ಗುಡ್ ಮಾರ್ನಿಂಗ್. ಯಾವಾಗ ಬಂದ್ರೆ? ಈಗ ತಾನೇ ಬಂದೆ. ಮನೆ ಬೀಗ ಹಾಕಿದೆ, ಯಾರು ಕಾಣ್ತಾ ಇಲ್ಲ. ಎಲ್ಲೋಗಿದ್ದಾರೆ ಎಲ್ಲ? ಅದು ಇಷ್ಟೆಲ್ಲ ಆದ್ಮೇಲೂ ನೀನ್ ಇಲ್ಲಿಗೆ ಬಂದಿದ್ಯಲ್ಲ, ನಿನ್ಗೆ ಇಲ್ಲಿ ಯಾವ ಸ್ಥಾನ ಇದೆ? ಶಾಸ್ತ್ರಿಗಳು ನಿಂಗೆ ಏನಾಗ್ಬೇಕು? ಕೃಷ್ಣನ್ಗೆ ನೀನೇನಾಗ್ಬೇಕು ಗೊತ್ತಾ? ಗೊತ್ತಿಲ್ಲ. ಕೃಷ್ಣನ್ನ ಶಾಸ್ತ್ರಿಗಳ ಮಗ ಅಂತಾರೆ, ಶಾಸ್ತ್ರಿಗಳನ್ನ ಕೃಷ್ಣನ್ ತಂದೆ ಅಂತಾರೆ, ಕಲ್ಯಾಣಿ ಏನಂತಾರೆ ಗೊತ್ತಿಲ್ಲ. ಈ ತರ ಗೊತ್ತಿಲ್ಲ ಅನ್ನೋ ಹಣೆ ಪಟ್ಟಿನ ಕಟ್ಕೊಂಡು ಇಂಥ ಜಾಗದಲ್ಲಿ ನೀನಿರ್ಬೇಕಾ? ಬೇಡ, ಒಂದು ಕ್ಷಣದಲ್ಲಿ ಇರೋದು ಬೇಡ. ರೆಡಿ ರೆಡಿ ನನ್ನ ಜೊತೆ. ಏನಿದೆಲ್ಲ ಬಿಡಿ, ಕಾಲ ಮೇಲೆ. ದಯವಿಟ್ಟಂತ ಕೆಲಸ ಮಾಡಬೇಡಿ, ನನ್ನ ಕಲ್ಯಾಣಿನ ನನ್ನಿಂದ ದೂರ ಮಾಡಬೇಡಿ. ನನಗಳು ಬೇಕು, ನನಗಳು ಬೇಕು. ಮನುಷ್ಯತ್ವನೇ ಇಲ್ಲದೆ ನನ್ನ ಮನುಷ್ಯನಾಗಿ ಮಾಡಿದ ದೇವತೆ ಅವಳು. ಅಪ್ಪ ಅಮ್ಮ ಬಂದು ಬಳಗ ಯಾರು ನನ್ನ ತಿದ್ದಕ್ಕಾಗಲಿಲ್ಲ, ಇವಳು ನನ್ನ ತಿದ್ದುಬಿಟ್ಲು. ನಾನಿಗಿರೋಕೆ ಇವಳೇ ಕಾರಣ. ನಿಮ್ಮಪ್ಪ ನನ್ನ ಹೊಡೆದು ಬಡಿದು ಕೆಟ್ಟವನ ಮಾಡಿಬಿಟ್ಟ, ಆದರೆ ಇವಳು ನನಗೆ ಪ್ರೀತಿ ತೋರಿಸಿ ಒಳ್ಳೆಯವನ ಮಾಡಿದ್ಲು. ನನಗೆ ಗೊತ್ತಿಲ್ಲದೆ ನಾನು ಇವಳು ಶರಣಾಗೋಗ್ಬಿಟ್ಟೆ. ಈಗ ಯೋಚನೆ ಮಾಡ್ತಾ ಇದ್ದೀನಿ, ಇಂಥ ದೇವತೆ ಮೇಲೆ ನಾನು ನಾನು ಅತ್ಯಾಚಾರ ಮಾಡಿಬಿಟ್ಟಲ್ಲ ಅಂತ. ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ, ಈಗ ಅವಳನ್ನ ಕರ್ಕೊಂಡು ಹೋಗಿ ನನಗೆ ಮತ್ತಷ್ಟು ಶಿಕ್ಷೆ ಕೊಡಬೇಡಿ. ಅವಳಿಲ್ಲದೆ ಬದುಕಿರೋ ಶಕ್ತಿ ನನಗಿಲ್ಲ. ದಯವಿಟ್ಟು ಅವಳನ್ನ ಕರ್ಕೊಂಡು ಹೋಗಬೇಡಿ, ದಯವಿಟ್ಟು. ನನಗೆ ಅವಳು ಬೇಕು, ನನಗೆ ಬೇಕು. ಹೌದಪ್ಪ, ಜನ ಕೃಷ್ಣನ ಶಾಸ್ತ್ರಿಗಳ ಮಗ ಅಂತಾರೆ, ಆದರೆ ಕಲ್ಯಾಣಿನ ಶಾಸ್ತ್ರಿ ಶ್ರೀನಿವಾಸ ಶಾಸ್ತ್ರಿ ಅವನು ಮನೆ ಸೊಸೆ ಅಂತ ಒಪ್ಕೋತಿದ್ದಾನಪ್ಪ. ದಯವಿಟ್ಟು ಕಲ್ಯಾಣಿನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಡಪ್ಪ. ಇವಳು ನನ್ನಲ್ಲಿದ್ದ ಭೇದ ಭಾವನೆ ಅನ್ನೋ ಕಂತೆಗಳನ್ನ ಸುಟ್ಟು ಹಾಕ್ಬೇಕು. ಈಗ ನಾನು ಒಬ್ಬ ಸಾಧಾರಣ ಮನುಷ್ಯನಾಗೋಗಿದ್ದೇನೆ. ನನ್ನ ಮನಸ್ಸು ನನ್ನ ಸೊಸೆಯನ್ನು ಕಳಿಸೋದಕ್ಕೆ ಒಪ್ಪೋದಿಲ್ಲಪ್ಪ, ಒಪ್ಪೋದಿಲ್ಲ. ಇಲ್ಲ ಶಾಸ್ತ್ರಿಗಳೇ, ನನ್ನ ಕಲ್ಯಾಣಿನ ಕರ್ಕೊಂಡು ಹೋಗಕ್ ಬರಲಿಲ್ಲ. ಅವಳಿಗೆ ಮನೇಲಿ ಒಂದು ಸ್ಥಾನ ಇಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಈಗ ತೃಪ್ತಿ ಆಯ್ತು. ಕಲ್ಯಾಣಿ, ನಾನು ಅವತ್ತು ಊರಿಗೆ ಹೋಗೋ ದಿವಸ ನಿನ್ನ ಮದುವೆಗೆ ತಾಳಿ ಸೀರೆ ಎಲ್ಲ ತರ್ತೀನಿ ಅಂತ ಹೇಳಿದ್ದೆ. ನಿಮ್ಮಿಬ್ಬರನ್ನು ಚೆನ್ನಾಗಿರಲಿ.